ಸಮಸ್ಯೆ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಪ್ರತಿ ವಾರದಂತೆ ಇವತ್ತು ಕೂಡ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ದೀಕ್ಷಾ ಪಾಂಡೆ ಹಾಗೂ ಡಾಕ್ಟರ್ ಸ್ವಾತಿ ಕಾಂಚನ್ ಸಹಾಯಕ ಪ್ರಾಧ್ಯಾಪಕರು, ಪ್ರಸೂರಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಡಾಕ್ಟರ್, ಇವತ್ತು ಗರ್ಭಾಶಯದ ಕುಸಿತ ಮಾಹಿತಿಯನ್ನು ನೀವು ನೀಡಲಿಕ್ಕಿದ್ದೀರಿ. ಸೊ ಫಸ್ಟಿಗೆ ಗರ್ಭಾಶಯದ ಕುಸಿತ ಅಂದರೆ ಏನು ಡಾಕ್ಟರ್? ಆ್ಯಕ್ಚುಲಿ ಅದು ಗರ್ಭಕೋಶ ಜಾರ್ ಹೇಳ್ತೀವಿ ಅಲ್ಲ, ಮೂತ್ರಕೋಶ ಜಾರ್ ಹೇಳ್ತೀವಿ ಅಲ್ಲ, ನಾರ್ಮಲಿ ಎಂತ ಇರೋದಂದ್ರೆ ಗರ್ಭಕೋಶ ಮೂತ್ರಕೋಶ ಕರ್ಲಿ ಅಲ್ಲ, ನಮ್ಮದು ಸೊಂಟದ ಮುಳೆ ಇರೋದಲ್ಲ, ಅದು ಒಳಗಡೆ ಇರೋದು, ಅದು ನಾರ್ಮಲ್ ಇರೋದು. ಹೇಗಾದರೂ ಏನಾದರೂ ವೀಕ್ನೆಸ್ ಆಗಿ, ಮುಳೆ ಎಲ್ಲ ವೀಕಾಗಿ, ಅದು ಟಿಶ್ಯೂಸ್ ಎಲ್ಲ ವೀಕಾಗಿ ಅದು ಕೆಳಗಡೆ ಬರೋದು, ಕೆಳಗಡೆ ಬಂದು ಚೂರು ಟೈಮಲ್ಲಿ ಆಚೆ ಕೂಡ ಬರ್ತದೆ. ಅದಕ್ಕೆ ಅದೇ ನಾನು ಹೇಳೋದು ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ, ಗರ್ಭಕೋಶ ಮೂತ್ರಕೋಶ ಜಾರಿದೆ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಈ ಗರ್ಭಾಶಯದ ಕುಸಿತ ಅಂದರೆ ಇದು ಎಷ್ಟು ಸಾಮಾನ್ಯ, ಎಲ್ಲರಲ್ಲೂ ಕಾಣಿಸ್ಬೋದಾ, ಎಷ್ಟು ಸಾಮಾನ್ಯ ಇದು, ಕಾಮನ್? ಇದು ತುಂಬ ಕಾಮನ್ ಪ್ರಾಬ್ಲಮ್, ಪೇಷಂಟ್ ಹೇಳೋದಿಲ್ಲ ಮೋಸ್ಟ್ ಆಫ್ ದ ಟೈಮ್, ಬಟ್ ಪ್ರಾಬ್ಲಮ್ ತುಂಬ ನಾವು ಎಲ್ಲರೂ ಜನಕ್ಕೆ ನೋಡ್ತೀರಾ, 1 out of every 3 ಪೇಷಂಟ್ ಈ ಥರ ಮಹಿಳೆಯರಿಗೆ ಈ ಥರ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸ್ ಇರ್ತೇವೆ. ಆ್ಯಕ್ಚುಲಿ ಒಂದು ದಿವಸ ನಾನು ಯಾವಾಗ ನಮ್ಮ OPT ಗೆ ಕೂತ್ಕೊಡ್ತಾ ಇದ್ದೇನೆ, ಅಲ್ಲಿ ನಾನು 100 ಜನಕ್ಕೆ ನೋಡಿದೆ. ಆ್ಯಕ್ಚುಲಿ ನನಗೆ 6-7 ಪೇಷಂಟ್ ಆರ್ 10 up to 10 ಪೇಷಂಟ್ ಬಂದು ದಿವಸಕ್ಕೆ ನೋಡಲಿಕ್ಕೆ ಆಗ್ತದೆ. ಈ 10 ಜನದಲ್ಲಿ 5 ಜನಕ್ಕೆ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸ್ ಇರ್ತೇವೆ. ಸೊ ಆ್ಯಕ್ಚುಲಿ ಸಮಸ್ಯೆ ತುಂಬ ಕಾಮನ್, ಬಟ್ ಯೂಶ್ವಲಿ ಪೇಷಂಟ್ಗೆ ಸ್ವಲ್ಪ ಶೈನೆಸ್ ಆಗ್ತದೆ, ಸ್ವಲ್ಪ ಈ ಥರ ವಿಚಾರ ಮಾಡ್ತಾರೆ, ಇದು ನಾರ್ಮಲ್ ಪ್ರಾಬ್ಲಮ್, ಎಲ್ಲರೂ ಜನಕ್ಕೆ ಡೆಲಿವರಿ ಆದಮೇಲೆ ಆಗ್ತದೆ. ಈ ಥರ ವಿಚಾರ ಮಾಡಲಿಕ್ಕೆ ಹಾಸ್ಪಿಟಲ್ಗೆ ಬರುವುದಿಲ್ಲ ಪೇಷಂಟ್, ಮತ್ತು ಡಾಕ್ಟರ್ಗೆ ಹೇಳುವುದಿಲ್ಲ. ಬಟ್ ನನಗೆ ನೋಡಲಿಕ್ಕೆ ಇದು ಆ್ಯಕ್ಚುಲಿ ಪ್ರಾಬ್ಲಮ್ ತುಂಬ ಕಾಮನ್ ಪ್ರಾಬ್ಲಮ್. ಸೊ 1-3 ಜನಕ್ಕೆ ನೋಡಿದರೆ 1 ಜನಕ್ಕೆ ಈ ಥರ ಚೂರು ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಈಗ ಗರ್ಭಾಶಯದ ಕುಸಿತ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಹಾಗೆ ಹೇಳಿದಾಗ ಈಗ ಮೇಡಮ್ ಹೇಳಿದ್ದಾರೆ ತಾನೇ, ಡೆಲಿವರಿ ಆಗಿ ನಂತರ ಕಾಮನ್ ಇರೋದು, ಹಾಗೆ ಸುಮಾರು ಸತಿ ಡೆಲಿವರಿ ಆಗಿರೋದು, 3-4 ಸತಿ ಹಾಗೆ ಡೆಲಿವರಿ ಆದದ್ದು ಪೇಷಂಟ್ಗೆ ಇದು ಕಾಮನ್ ಇರೋದು. ಮತ್ತು ವಯಸ್ಸಿಂದ ಅಂದರೆ ತುಂಬ ವಯಸ್ಸಾಗಿರೋದು, ಮುಳೆಯೆಲ್ಲ ವೀಕ್ ಆಗಿ, ಟಿಶ್ಯೂಸ್ ಎಲ್ಲ ವೀಕ್ ಆಗಿ ಹಾಗೆ ಆಗ್ಬೋದು. ಇನ್ನೊಂದು ಎಂತ ಅಂದರೆ ವಯಸ್ಸಾಗಿ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗ್ತದೆ, ನಿಧಾನ ಕಡಿಮೆ ಆಗ್ತದೆ. ಸೊ ಹಾಗೆ ಆಗಿ ಆಗ್ತದೆ. ಸೊ ಮೋಸ್ಟ್ ಕಾಮನ್ಲಿ ಏನಾದರೂ ನೋಡ್ತೀವಿ ಅಂದರೆ ವಯಸ್ಸಾದದ್ದು ಪೇಷಂಟ್ಸ್, ಸುಮಾರು ಸತಿ ಡೆಲಿವರಿ ಆದದ್ದು ಪೇಷಂಟ್ ಹಾಗೆ. ಅಕಸ್ಮಾತ್ ಎಂತ ಆಗ್ತದೆ ಅಂದರೆ ಡೆಲಿವರಿ ಟೈಮಲ್ಲಿ ತುಂಬ ತೊಂದರೆ ಏನಾದರೂ ಆಗಿರೋದ ಅಂದರೆ ಇನ್ಸ್ಟ್ರೂಮೆಂಟ್ ಹಾಕ್ತೀವಿ ಅಲ್ಲ, ಅದರಿಂದ ಅದು ಜಾಗ ಇರೋದಲ್ಲ, ದೊಡ್ಡಾಗಿ ವೀಕ್ ಆಗಿ ಹಾಗೆ ಕೂಡ ಬರ್ತದೆ. ಅಂದರೆ ಇನ್ ಆರ್ ಲ್ಯಾಂಗ್ವೇಜ್ ವಿ ಸೇ ಒಬ್ಸ್ಟ್ರಕ್ಟೆಡ್ ಲೇಬರ್ ಆಗಿ, ಇನ್ಸ್ಟ್ರೂಮೆಂಟ್ ಆಗಿ ಹಾಗೆ ಡೆಲಿವರಿ ಮಾಡಿದಾಗ ಇದು ಕಾಮನ್ ಇರೋದು. ಆ್ಯಕ್ಚುಲಿ ಅಂತ ಡಾಕ್ಟರ್ ಸ್ವಾತಿ ಹೇಳಿದ್ದಾರೆ, ಈ ಥರ ಪ್ರಾಬ್ಲಮ್ ಬೇಸಿಕ್ ಕಾಸ್ ಡೆಲಿವರಿ, ಚೈಲ್ಡ್ ಬರ್ತ್ ಹೇಳ್ತಾ ಇದ್ದೇನೆ. ಬಟ್ ಯೂಶ್ವಲಿ ಈ ಟೈಮ್ ಚೈಲ್ಡ್ ಬರ್ತ್ ಟೈಮ್, ಡೆಲಿವರಿ ಟೈಮ್, ಹೆರಿಗೆ ಟೈಮಿಗೆ ಪೇಷಂಟ್ ತುಂಬ ಯಂಗ್ ಇರ್ತೇವೆ. ಸೊ ಟಿಶ್ಯೂ ಸ್ಟ್ರಾಂಗ್ ಇರ್ತೇವೆ, ತುಂಬ ಹಾರ್ಮೋನ್ಸ್ ಎಸ್ಟ್ರೋಜನ್ ನಾನು ಹೇಳ್ತೇನೆ ಬಾಡಿದಲ್ಲಿ ತುಂಬ ಇರ್ತೇವೆ. ಸೊ ಲೂಸ್ ಲೂಸ್ ಟಿಶ್ಯೂ ಸಹ ಸ್ಟ್ರೆಂತ್ ಇರ್ತದೆ ಟಿಶ್ಯೂಗೆ. ಮತ್ತು ಸ್ವಲ್ಪ ಸ್ವಲ್ಪ ಓಲ್ಡ್ ಏಜ್ ಆಗಿ ಮೆನೋಪಾಸ್ ಆಗ್ತದೆ, ಅರೌಂಡ್ 50 ಇಯರ್ಸ್ಗೆ ಪೇಷಂಟ್ಗೆ ಮೆನೋಪಾಸ್ ಆಗ್ತದೆ, ಬಾಡಿದಲ್ಲಿ ಹಾರ್ಮೋನ್ ತುಂಬ ಕಡಿಮೆ ಆಗ್ತದೆ. ಮತ್ತು ಇದು ಟಿಶ್ಯೂಗಿಂತ ಸ್ಟ್ರೆಂತ್ ಇಲ್ಲ, ಫಸ್ಟೇ ಇಂಜುರಿ ಆಯಿತು ಮತ್ತು ಈಗ ಸ್ಟ್ರೆಂತ್ ಸಹ ಇಲ್ಲ. ಸೊ ಏನು ತೊಂದರೆ ಏನಿತ್ತು, ಇದು ರಿವೀಲ್ ಆಗ್ತದೆ. ಸೊ ಯೂಶ್ವಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ 30 ಇಯರ್ಸ್ 27 25 ಇಯರ್ಸ್ಗೆ, ಡೆಲಿವರಿ ಟೈಮಿಗೆ, ಪ್ರೆಗ್ನೆನ್ಸಿ ಡೆಲಿವರಿ ಟೈಮಿಗೆ. ಬಟ್ ಕಾಣಲಿಕ್ಕೆ ಆ್ಯಕ್ಚುಲಿ ಸ್ವಲ್ಪ ವರ್ಷ ಎಸ್ಟ್ರೋಜನ್ ಹಾರ್ಮೋನ್ ಟಿಲ್ ದೆನ್ ಇಟ್ ಇಸ್ ಇನ್ ಬಾಡಿ, ಇದು ಸ್ವಲ್ಪ ಇಂಥ ಪ್ರಾಬ್ಲಮ್ ರಿವೀಲ್ ಆಗೋದಿಲ್ಲ. ಓಕೆ, ಬಟ್ ಮೆನೋಪಾಸ್ ಆಮೇಲೆ ಪೇಷಂಟ್ಗೆ ಗೊತ್ತಾಗ್ತದೆ. ಸೊ ಏಜ್ ರಿಲೇಟೆಡ್ ಪ್ರಾಬ್ಲಮ್, ಬಟ್ ಪ್ರಾಬ್ಲಮ್ ಶುರು ಆಗಲಿಕ್ಕೆ ಟೈಮ್ ಆ್ಯಕ್ಚುಲಿ ಡೆಲಿವರಿ. ಓಕೆ ಓಕೆ ಡಾಕ್ಟರ್, ಈಗ ಒಬ್ಬ ಮಹಿಳೆಗೆ ಒಂದು ಗರ್ಭದ ಕುಸಿತ ಆಗಿದೆ ಅನ್ನೋದಕ್ಕೆ ಯಾವ ಲಕ್ಷಣ ಕಾಣ್ಬೋದು, ಯಾವ ಸಿಂಪ್ಟಮ್ಸ್ ಕಾಣ್ಬೋದು? ಅಂದರೆ ನಮ್ಮ OPD ಅಲ್ಲಿ ಸುಮಾರು ಜನ ಬರೋದು, ಅವ್ರು ಡೈರೆಕ್ಟ್ಲಿ ಹೇಳ್ತಾರೆ ನಮಗೆ ಏನಾದರೂ ಜಾರ್ ಅದು ಕಾಣ್ತಾ ಇದೆ ಕೆಳಗಡೆ, ನಾರ್ಮಲಿ ಅದೇ ಥರ ಬರೋದು. ಬಟ್ ಸುಮಾರು ಪೇಷಂಟ್ ಬರ್ತಾರೆ ಹೇಳಿದಾಗ ನನಗೆ ಮೂತ್ರ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅಂದರೆ ಫುಲ್ ಹೋಗೋದಿಲ್ಲ, ಸ್ವಲ್ಪ ಹೋಗುತ್ತೆ ಮತ್ತೆ ಸ್ವಲ್ಪ ಹೋಗೋದಿಲ್ಲ, ಮೋಷನ್ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ, ಅಂದರೆ ಸರಿಗೆ ಡೈಲಿ ಹೋಗೋದಿಲ್ಲ, 2-3 ದಿನ ನಂತರ ಹೋಗೋದು, ಹಾಗೆ ಮೋಸ್ಟ್ಲಿ ಬರೋದು ಪೇಷಂಟ್ಸ್ ಹಾಗೆ ನಮಗೆ. ಸೊ ನಾನು ಸ್ವಲ್ಪ ಹೇಳ್ತೇನೆ, ಆ್ಯಕ್ಚುಲಿ ಎಂತ ಆಗ್ತದೆ, ಡಾಕ್ಟರ್ ಹೇಳಿದ್ದಾರೆ ಬೇರೆ ಬೇರೆ ಥರಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಕೆಡಗೆಯಿಂದ ಯೋನಿ ಜಾಗದಲ್ಲಿ ಆ್ಯಕ್ಚುಲಿ 3 ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸ್ ಉಂಟು. ಒಂದು ನಾನು ಹೇಳ್ತೇನೆ ಎಂಟಿಯರ್ ಕಂಪಾರ್ಟ್ಮೆಂಟ್, ಫ್ರಂಟ್ದಲ್ಲಿ ಮೂತ್ರಕೋಶ ಇರ್ತೇವೆ, ಮಧ್ಯದಲ್ಲಿ ಯೋನಿ ಜಾಗ, ಗರ್ಭ ಹೆರಿಗೆ ಜಾಗ, ಸಂಬಂಧ ಮಾಡಿಗೆ ಜಾಗ, ಈ ಥರ ಗರ್ಭಕೋಶ ಯೋನಿ ಜಾಗ ಇರ್ತೇವೆ.
ಬ್ಯಾಕ್ ಸೈಡಿಗೆ ಆ್ಯಕ್ಚುಲಿ ಕರಡು ಅಥವಾ ಏನಸ್ ನಾನು ಹೇಳ್ತೇನೆ, ಇದು ಏನಲ್ ಕೆನಾಲ್ ಇರ್ತೇವೆ. ಸೊ ಫ್ರಂಟ್ ಬೇರೆ ಬೇರೆ ಪೇಷಂಟ್ಗೆ ಜಸ್ಟ್ ಫ್ರಂಟ್ದಲ್ಲಿ ಪ್ರಾಬ್ಲಮ್. ಸೊ ಮೂತ್ರ ರಿಲೇಟೆಡ್ ಪ್ರಾಬ್ಲಮ್, ಮೂತ್ರಕೋಶ ಜಾರಿ ಆಗ್ತಾ ಉಂಟು ಮತ್ತು ಮೂತ್ರಕೋಶ ರಿಲೇಟೆಡ್ ಸಿಂಪ್ಟಮ್ ಗೊತ್ತಾಗ್ತದೆ. ಮತ್ತು ಬೇರೆ ಪೇಷಂಟ್ಗೆ ಜಸ್ಟ್ ಗರ್ಭಕೋಶ ಕೆಳಗೆ ಸಂಬಂಧ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಇದು ಭಾರ ಭಾರ ಥರ ಕಾಣ್ತದೆ, ನಡೀಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಮತ್ತು ಸ್ವಲ್ಪ ಪೇಷಂಟ್ಗೆ ಪೋಸ್ಟಿಯರ್ ಕಂಪಾರ್ಟ್ಮೆಂಟ್ ಪ್ರಾಬ್ಲಮ್. ಪೋಸ್ಟಿಯರ್ ಕಂಪಾರ್ಟ್ಮೆಂಟ್ ಮೀನ್ಸ್ ಇದು ಮೋಷನ್ ಪಾಸ್ ಮಾಡಲಿಕ್ಕೆ ಜಾಗದಲ್ಲಿ, ಇದಕ್ಕೆ ಕಾನ್ಸ್ಟಿಪೇಷನ್ ಆಗ್ತದೆ, ಮೋಷನ್ ಪಾಸ್ ಮಾಡಲಿಕ್ಕೆ ಸರಿ ಆಗೋದಿಲ್ಲ, ಮತ್ತು ಡೈರಿಯಾ ಕಾನ್ಸ್ಟಿಪೇಷನ್ ಈ ಥರ ಪ್ರಾಬ್ಲಮ್. ಸೊ ಆ್ಯಕ್ಚುಲಿ ಇದು ಒಂದು ಪ್ರಾಬ್ಲಮ್ಗೆ ತುಂಬ ಥರ ಸಿಂಪ್ಟಮ್ಸ್ ಆಗಲಿಕ್ಕೆ ಚಾನ್ಸಸ್, ಡಿಪೆಂಡಿಂಗ್ ಆನ್ ಎಲ್ಲಿ ವೀಕ್ನೆಸ್ ಉಂಟು. ಸೊ ಇದು ಡಾಕ್ಟರಿಗೆ ನೋಡಬೇಕು ವೀಕ್ನೆಸ್ ಜಾಗ. ಪ್ರಾಬ್ಲಮ್ ಒಂದು ಉಂಟು ಬಟ್ ತುಂಬ ಥರ ಆಗಬೇಕು. ಫ್ರಂಟ್ದಲ್ಲಿ ವೀಕ್ನೆಸ್ ಇರ್ತೇವೆ, ಯೂರಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಬ್ಯಾಕ್ದಲ್ಲಿ ವೀಕ್ನೆಸ್ ಬರುತ್ತೆ, ಮೋಷನ್ ಪ್ರಾಬ್ಲಮ್. ಮಧ್ಯದಲ್ಲಿ ಪ್ರಾಬ್ಲಮ್, ಇದು ಗರ್ಭಕೋಶ ಫುಲ್ ಹೊರಗೆ ಬರ್ತದೆ, ಈ ಥರ ಪ್ರಾಬ್ಲಮ್, ಸಂಬಂಧ ಮಾಡಲಿಕ್ಕೆ ಪ್ರಾಬ್ಲಮ್, ನಡೆಯುವಾಗ ಪ್ರಾಬ್ಲಮ್, ಈ ಥರ ತುಂಬ. ಮತ್ತು ಸ್ವಲ್ಪ ಜನಕ್ಕೆ ಎರಡು ಪ್ರಾಬ್ಲಮ್ ಜೊತೆ ಸಿಗ್ತದೆ. ಸೊ ಕಾಂಬಿನೇಷನ್ಸ್ ಆಗಲಿಕ್ಕೆ ಚಾನ್ಸ್ ಉಂಟು. ಓಕೆ ಓಕೆ ಡಾಕ್ಟರ್, ಈಗ ಗರ್ಭಾಶಯದ ಕುಸಿತ ಆದರೆ ಇದಕ್ಕೆ ಚಿಕಿತ್ಸೆ ಇದೆಯಾ ಇಲ್ವಾ ನಿಮ್ಮ ಕೆ ಎಮ್ ಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದೆಯಾ ಇಲ್ವಾ ಡಾಕ್ಟರ್? ಹೌದು ಇದೆ. ನಾನು ಆ್ಯಕ್ಚುಲಿ ಯಾರಾದರೂ ಬಂದಾಗ ಫಸ್ಟ್ ನಾನು ಎಂತ ಮಾಡ್ತೀವಿ ಅಂದರೆ ಪೇಷಂಟ್ ನೋಡ್ತೀವಿ. ಆ್ಯಸ್ ಮೇಡಮ್ ಟೋಲ್ಡ್ ಆಲ್ರೆಡಿ, ದೀಕ್ಷಾ ಮೇಡಮ್ ಟೋಲ್ಡ್, ಡಾಕ್ಟರ್ ದೀಕ್ಷಾ ಹ್ಯಾಸ್ ಎಕ್ಸ್ಪ್ಲೇನ್ಡ್, ಆಗ ಯಾವುದು ತರಕ್ಕೆ ತೊಂದರೆ ಇದೆ, ಮೂತ್ರಕೋಶ ಜಾರಿದೆ ಬರೀ, ಅಲ್ಲಾಂದರೆ ಮೂತ್ರಕೋಶ, ಗರ್ಭಕೋಶ ಮತ್ತು ಹಿಂದ್ಗಡೆದು ಎಲ್ಲ ಜಾರಿದೆ, ಅದು ಫಸ್ಟ್ ನೋಡಬೇಕಾಗ್ತದೆ ಯಾವ ಥರ ಇದೆ, ಮತ್ತು ಅದು ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ ನಮ್ಮ ಪೇಷೆಂಟ್ಗೆ, ಅದು ಮೇಲೆ ನಾನು ಪ್ಲಾನ್ ಮಾಡ್ತೀವಿ ಎಂತ ಮಾಡಬೇಕಂತ ನೆಕ್ಸ್ಟ್. ಸೊ ಮೀನ್ಸ್ ಒಂದು ಇದು ಒಂದು ಥರ ಸಮಸ್ಯೆ ಪೇಷೆಂಟ್ಗೆ, ಒಂದು ಥರ ಸಮಸ್ಯೆ ಗೊತ್ತಾಗ್ತದೆ ಗರ್ಭಕೋಶ ಜಾರಿದ, ಬಟ್ ಟ್ರೀಟ್ಮೆಂಟ್ ಬೇರೆ ಬೇರೆ ಪೇಷೆಂಟ್ಗೆ ಬೇರೆ ಬೇರೆ ನನಗೆ ಪ್ಲಾನ್ ಮಾಡಬೇಕು. ಒಂದು ಸಮಸ್ಯೆಗೆ ಒಂದು ಪ್ಲಾನ್ ಇಲ್ಲ. ಓಕೆ ಸೊ ನೋಡಿ ಆಮೇಲೆ ಗೊತ್ತಾಗ್ತದೆ ಈ ಪೇಷೆಂಟ್ಗೆ ಹೇಗೆ ಮ್ಯಾನೇಜ್ ಮಾಡಿದ್ದು, ಈ ಪೇಷೆಂಟ್ಗೆ ಹೇಗೆ ಮ್ಯಾನೇಜ್ ಮಾಡಬೇಕು, ಈ ಥರ ಡಿಪೆಂಡಿಂಗ್ ಆನ್ ಎಕ್ಸಾಮಿನೇಷನ್ ಫೈಂಡಿಂಗ್ ಇದು ಎಷ್ಟು ಪ್ರಾಬ್ಲಮ್ ಉಂಟು ಇದ್ರ ಜೊತೆ, ಇದು ನೋಡಿ ಆಮೇಲೆ ನನಗೆ ಗೊತ್ತಾಗ್ತದೆ ಹೇಗೆ ಹೇಗೆ ಪೇಷೆಂಟ್ಗೆ ಮ್ಯಾನೇಜ್ ಮಾಡಬೇಕು. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಒಂದೊಂದು ಪೇಷೆಂಟ್ಗೆ ಒಂದೊಂದು ರೀತಿಯ ಟ್ರೀಟ್ಮೆಂಟ್ ಇದೆ ಅಂತ. ಸೊ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಓಕೆ ಸ್ವಾತಿ, ನೀವು ಹೇಳ್ತೀರಾ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಮತ್ತೆ ಅಂದರೆ ಡಿಪೆಂಡ್ ಆಗ್ತದೆ ಎಷ್ಟು ಜಾರಿದೆ, ಎಷ್ಟು ತೊಂದರೆ ಇದೆ. ಹಾಗಿದ್ರೆ ಒಮ್ಮೆ ಪೇಷಂಟ್ ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಜಾರಿದೆ ಅಂದರೆ ಗರ್ಭಕೋಶ ಆಚೆ ಕೈಯಲ್ಲಿ ಸಿಗ್ತಾ ಇಲ್ಲ, ಬಟ್ ನೋಡಿದಾಗ ನಮಗೆ ನಾರ್ಮಲಿಂದ ಸ್ವಲ್ಪ ಕೆಳಗಡೆ ಜಾರಿದೆ, ಬೇರೆ ತೊಂದರೆ ಇಲ್ಲ, ಮೂತ್ರ ಎಲ್ಲ ಸರಿ ಹೋಗ್ತಾ ಇದೆ, ಮೋಷನ್ ಎಲ್ಲ ಸರಿ ಹೋಗ್ತಾ ಇದೆ, ಹಾಗಿದ್ರೆ ನಾನು ಅವ್ರಿಗೆ ಎಕ್ಸಸೈಸ್, ನಮ್ಮದು ಕೀಗಲ್ಸ್ ಎಕ್ಸಸೈಸ್ ಬರೋದು, ಹಾಗೆ ಕಲ್ಸ್ಕೊಡ್ತೀವಿ ಹೇಗೆ ಮಾಡಬೇಕಂತ, ಅದ ಮೇಲೆ ನೋಡ್ಬೋದು. ಇದು ನಾರ್ಮಲ್ ತರ ಜಿಮ್ದು ಎಕ್ಸಸೈಸ್ ಇಲ್ಲ, ಇದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್, ಸ್ಪೆಷಲ್ ಎಕ್ಸಸೈಸ್. ಈ ಗೈನಕಾಲಜಿಸ್ಟ್ ಅಥವಾ ಫಿಸಿಯೋಥೆರಪಿಸ್ಟ್ ಹೇಳ್ತಾರೆ. ಸೊ ಬೇರೆ ಪ್ರಕಾರ ನೀವು ಈ ತರ ವಿಚಾರ ಮಾಡಬೇಡ, ಈ ತರ ಓಕೆ ನಮ್ಮ ಹೋಗ್ತೇನೆ ಜಾಗಿಂಗ್ ಮಾಡ್ಬೇಕು ಆ ತರ ಇರೋದಿಲ್ಲ, ಬೇರೆ ತರ ಎಕ್ಸಸೈಸ್. ಅದು ಎಲ್ಲ ಪೇಷಂಟ್ಸ್ಗೆ ಬೇಕಂದ್ರೆ ನಾನು ಕಲ್ಸ್ಕೊಡ್ತೀವಿ, ಅವ್ರಿಗೆ ಅರ್ಧ ಆಗ್ಬೇಕಂತ ಒಮ್ಮೆ ತೋರಿಸ್ತೀವಿ ಹೇಗೆ ಮಾಡ್ಬೇಕಂತ. ಮತ್ತೆ ಹಾಗಿದ್ರೆ ಇನ್ನೊಂದು ಕೇಸ್ ಹೇಳಿದಾಗ ಅಂದ್ರೆ ಫುಲ್ ಜಾರಿದೆ ಆಚೆ ಬಂದಿದೆ, ಮೂತ್ರ ಮಾಡ್ಲಿಕ್ಕೆ ಕಷ್ಟ ಉಂಟು, ಮೋಷನ್ ಮಾಡ್ಲಿಕ್ಕೆ ಕಷ್ಟ ಉಂಟು, ಹಾಗದು ಪೇಷಂಟ್ ಎಲ್ಲ ಚೆಕಪ್ ಎಲ್ಲ ಮಾಡಿ ಮತ್ತೆ ನಾನು ಡಿಸೈಡ್ ಮಾಡ್ತೀವಿ ಆಪರೇಷನ್ ಬೇಕಾ ಬೇಡವಾ, ಯಾವ ಥರ ಆಪರೇಷನ್ ಬೇಕಂತ ನೋಡ್ತೀವಿ. ಮೋಸ್ಟ್ಲಿ ಬಂದದ್ದು ಪೇಷಂಟ್ ನಮ್ಮ ಹತ್ರ ವಯಸ್ಸಿರೋದು ಅಂದರೆ 60-70 ಹಾಗೆ ಬರೋದು. ಸೊ ಹಾಗೆ ಪೇಷಂಟ್ ತುಂಬ ಕಷ್ಟ ಅಲ್ಲಿ ಬರೋದು, ಮೂತ್ರ ಹೋಗ್ತಾ ಇಲ್ಲ, ಇನ್ಫೆಕ್ಷನ್ ಆಗ್ತಾ ಇದೆ. ಹಾಗಿದ್ರೆ ಅವ್ರಿಗೆ ಅಡ್ಮಿಟ್ ಮಾಡಿ ಒಮ್ಮೆ ಅವ್ರಿಗೆ ರಕ್ತ ಪರೀಕ್ಷೆ ಬೇರೆ ಏನಾದರೂ ಕಾಯಿಲೆ ನೋಡಿ ಎಲ್ಲ ವಿಚಾರ ಮಾಡಿ ನಂತರ ಆಪರೇಷನ್ ಎಲ್ಲ ಮಾಡ್ತೀವಿ. ನಾರ್ಮಲಿ ಆಪರೇಷನ್ ಮಾಡೋದು ಎಂತ ಅಂದ್ರೆ ಗರ್ಭಕೋಶ ತೆಗಿಬೇಕಾಗುತ್ತೆ, ಮತ್ತೆ ರಿಪೇರ್ ಕೂಡ ಮಾಡ್ತೀವಿ. ಅಂದ್ರೆ ಮೂತ್ರಕೋಶ ಜಾರದು ಟ್ರೀಟ್ಮೆಂಟ್ ಬರೀ ಗರ್ಭಕೋಶ ತೆಗಲಿದ್ದು ಇರೋದಿಲ್ಲ, ಹಾಗಿದ್ರೆ ಮೂತ್ರಕೋಶದು ಕೆಳಗಡೆ ನಂದು ರಿಪೇರ್ ಮಾಡಿ ಅವ್ರಿಗೆ ಟಿಶ್ಯೂ ಎಲ್ಲ ಸ್ವಲ್ಪ ಟೈಟ್ ಹಾಕ್ತೀವಿ. ಆಯ್ತಾ, ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆ ವರ್ಡ್ಸ್ ಇರೋದು ಆ ತರ ಹೇಳಲಿಕ್ಕೆ ಆಗೋದಿಲ್ಲ, ಅರ್ಧ ಆಗೋದಿಲ್ಲ. ಸೊ ಹಾಗಿದ್ರೆ ಟೈಟ್ ಆಗಿ ಪ್ಯಾಚ್ ಎಲ್ಲ ಮಾಡಿ ಕರೆಕ್ಟ್ ಟಿಶ್ಯೂಗೆ ಸ್ಟ್ರೆಂತ್ ಕೊಡ್ಬೇಕಾಗ್ತದೆ, ಅದು ಮಾಡ್ತೀವಿ. ಬಟ್ ಇನ್ನೊಂದು ಟ್ರೀಟ್ಮೆಂಟ್ ಆ್ಯಕ್ಚುಲಿ ಬೇರೆ ಬೇರೆ ಪೇಷಂಟ್ಗೆ ವಯಸ್ಸು ತುಂಬ ಇದ್ದರೆ ಹಾರ್ಟ್ ಪ್ರಾಬ್ಲಮ್ ತುಂಬ ಜಾಸ್ತಿ ಉಂಟು, ಆಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ನಮ್ಮ ಕಡೆದು ಉಂಟು, ನಾನು ಪೆಸರಿ ಹೇಳ್ತೇನೆ, ಇದು ರಿಂಗ್ ಥರ ಬ್ಯಾಂಗಲ್ ಥರ ಸ್ವಲ್ಪ ದಪ್ಪ ಬ್ಯಾಂಗಲ್ ಥರ ಇರ್ತೇವೆ, ಇದು ಹಾಕಿದ್ರೆ ಸ್ವಲ್ಪ ನೀವು ಈ ಥರ ಎಲ್ಲರೂ ಪೇಷಂಟ್ಗೆ ಮಾಡೋದಿಲ್ಲ, ಬಟ್ ಪೇಷಂಟ್ ನಾಟ್ ಫಿಟ್ ಫಾರ್ ಸರ್ಜರಿಗೆ ಈಗ ಹಾಕಲಿಕ್ಕೆ ಸಹ
ಉಂಟು. ಅಂದ್ರೆ ಏನಾದ್ರೂ ಅನಸ್ಥೀಶಿಯಾ ಇಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನೋಡಿ, ರಿಸ್ಕಿ ಆಪರೇಷನ್ ಹಾಗೆ ಇದೆ ಅಂದ್ರೆ ಅವರು ರಿಂಗ್ ಹಾಕ್ತಿವಿ, ಒಮ್ಮೆ ಮೂರ್ ತಿಂಗಳು ಎರಡೆರಡು ವಾರ ಹಾಗೇನು ಬಂದು ಅವ್ರು ತೋರಿಸ್ತಾ ಇರ್ತಾರೆ ನಮ್ಮ ಹತ್ರ. ಆತರ ಸುಮಾರು ಪೇಷಂಟ್ ಇದೆ, ಬರ್ತಾರೆ ರೆಗ್ಯುಲರ್ಲಿ ಚೆಕಪ್ ಮಾಡ್ಕೊಡ್ತಾರೆ, ಮತ್ತೆ ನೋಡಿ ಆರಾಮ್ ಅದು ಅದರಿಂದ ಆರಾಮ್ ಸಿಗತ್ತೆ ಅವ್ರಿಗೆ ಆಕ್ಚುಲಿ. ಓಕೆ ಓಕೆ ಡಾಕ್ಟರ್, ಈಗ ನೀವು ಕಾರ್ಯಕ್ರಮದ ಮೊದಲೇ ಹೇಳಿದಾಗೆ ಈ ಗರ್ಭಾಶಯದ ಕುಸಿತ ಈಗ ಒಂದು ಸಾಮಾನ್ಯ ಆಗಿದೆ, ಸೊ ಇದು ಎಷ್ಟು ಅಪಾಯಕಾರಿ, ಅಂದರೆ ಒಬ್ಬ ಪೇಷಂಟಿಗೆ ಎಷ್ಟು ಅಪಾಯಕಾರಿ, ಎಷ್ಟು ತೊಂದರೆಗೊಳಗಾಗ್ಬೋದು ಆ ಪೇಷಂಟ್? ನೋಡಿ, ಇದು ತುಂಬ ಬೆನೈನ್ ಕಂಡೀಷನ್ ನಾನು ಹೇಳೋದು, ಅಷ್ಟು ಜಾಸ್ತಿ ತೊಂದರೆ ಆಗೋದಿಲ್ಲ. ಅಂದರೆ ಚೂರು ಜನ ಹೇಗೆ ನಾನು ನೋಡ್ತೀವಿ ಪೇಷಂಟ್ ಅದೇ ಪ್ರಕಾರ ಹೇಳೋದು ನಾನು, ಅಂದರೆ ಮೂತ್ರ ಇನ್ಫೆಕ್ಷನ್ಸ್ ಎಲ್ಲ ಆಗ್ತದೆ, ಕಿಡ್ನಿ ಎಫೆಕ್ಟ್ ಆಗ್ಬೋದು, ಹಾಗೆ ಮೂತ್ರ ಮಾಡಲಿಕ್ಕೆ ಬರೋದಿಲ್ಲ, ಅಂದರೆ ಆಚೆ ಬಂದಾಗ ಒಳಗಡೆ ಹೋಗ್ತಾ ಇಲ್ಲ, ನಾನು ಹೇಳ್ದು ಅದು ಇಂಪ್ಯಾಕ್ಟ್ ಆಗಿರೋದು, ಒಳಗಡೆ ಹೋಗ್ತಾ ಇಲ್ಲ ಅಂದರೆ ಅವ್ರಿಗೆ ಇನ್ನೂ ತೊಂದರೆ ಆಗ್ಬೋದು, ಮೋಷನ್ ಹೋಗ್ತಾ ಇಲ್ಲ, ಮೂತ್ರ ಹಾಗೆ ತುಂಬಿದೆ, ಮೂತ್ರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆ ಥರ ಕಾಯಿಲೆಗಳು ನಾರ್ಮಲಿ ನೋಡೋದು. ಓಕೆ, ನಾನು ಈ ಥರ ತುಂಬ ಪೇಷಂಟ್ ನೋಡಿದರೆ, ತುಂಬಿಲ್ಲ ಬಟ್ ಈ ಥರ ಪೇಷಂಟ್ಸ ಬರ್ತಾರೆ, ಸ್ವಲ್ಪ ಮನೆಯಲ್ಲಿ ಅಜ್ಜಿ ಇದ್ದಾರೆ ತುಂಬ ವಯಸ್ಸು, ಆಮೇಲೆ ಸಡನ್ಲಿ ಯೂರಿನ್ ಬ್ಲಾಕ್ ಆಯಿತು, ಮತ್ತೆ ಹಾಸ್ಪಿಟಲ್ಗೆ ತಕ್ಕೊಡ್ತಾರೆ, ಮತ್ತೆ ಒಂದು ಕೆಥೆಟರ್ ಟ್ಯೂಬ್ ಹಾಕ್ತಾರೆ, ಬಟ್ ರೀಸನ್ ಯಾರು ನೋಡೋದಿಲ್ಲ, ಬಟ್ ನಮ್ಮ ಕಡೆ ಕಲಿಸ್ತಾರೆ. ಮತ್ತೆ ನನಗೆ ಗೊತ್ತಾಗ್ತಿದೆ ಆ್ಯಕ್ಚುಲಿ ಸಿಸ್ಟೋಸೀಲ್, ನಾನು ಫ್ರಂಟ್ ಕಂಪಾರ್ಟ್ಮೆಂಟ್ ಹೇಳಿದರೆ ಪ್ರೊಲ್ಯಾಪ್ಸ್ಲಿ ಸಿಸ್ಟೋಸೀಲ್ ಇದೆ, ದೊಡ್ಡ ಸಿಸ್ಟೋಸೀಲ್ ಫುಲ್ ಗರ್ಭಕೋಶ ಹೊರಗೆ ಉಂಟು. ಸೊ ಈ ಥರ ಸಹ ಪೇಷಂಟ್ಗೆ ಫಸ್ಟ್ ಟ್ರೀಟ್ಮೆಂಟ್ ಸರಿ ಟೈಮಿಗೆ ತಕ್ಕೊಳ್ಳಲಿಲ್ಲ, ಮತ್ತು ಈ ಥರ ಕಾಂಪ್ಲಿಕೇಶನ್ಸ್ ಆಗಲಿಕ್ಕೆ, ತುಂಬ ಕಾಂಪ್ಲಿಕೇಶನ್ಸ್ ಆಗಲಿಕ್ಕೆ ಚಾನ್ಸ್ ಉಂಟು. ಒಂದು ಇದು ಯುರಿನ್ ಬ್ಲಾಕ್ ಆಗ್ತದೆ, ಮತ್ತು ಯುರಿನ್ ಟ್ಯೂಬ್ ಕಿಡ್ನಿ, ನೀವು ಹೇಳಿದ್ದೀರ ಅದು ಕಿಡ್ನಿದು ತೊಂದರೆ, ಕಿಡ್ನಿ ಫೇಲ್ ಆಗಲಿಕ್ಕೆ ಸಹ, ಲೇಟ್ ಸ್ಟೇಜ್ದಲ್ಲಿ ಕಿಡ್ನಿ ಫೇಲ್ ಆಗಲಿಕ್ಕೆ ಸಹ ಚಾನ್ಸ್ ಇರ್ತದೆ. ಅಂದರೆ ಈಗ ನಮ್ಮ ಒಂದು ಗರ್ಭಾಶಯದ ಕುಸಿತ ಆದರೆ ಬೇರೆ ದೇಹ ಬೇರೆ ನಮ್ಮ ಅಂಗಾಂಗಗಳಿಗೂ ಸಮಸ್ಯೆ ಆಗ್ಬೋದು ಡಾಕ್ಟರ್, ಬಿಕಾಸ್ ಆರ್ಗನ್ಸ್ ಆಲ್ ಆರ್ಗನ್ಸ್ ಆರ್ ನಿಯರ್ ಬೈ. ಸೊ ಒಂದು ನಮ್ಮ ಬಾಡಿದಲ್ಲಿ 3-4 ಸಿಸ್ಟಮ್ ಜೊತೆ ಒಂದು ಜಾಗದಲ್ಲಿ ಇದ್ದೇನೆ, ಮತ್ತೆ ಇರೋದು ಅಂದ್ರೆ ಪೆಲ್ವಿಸ್ ಇರೋದಲ್ಲ, ನಾನು ಸೊಂಟ ಹೇಳ್ತೀವಿ ಅಲ್ಲ, ಸೊಂಟ ಒಳಗಡೆ ನಮ್ಗೆ ಮೂತ್ರಕೋಶ ಇರೋದು, ಗರ್ಭಕೋಶ ಇರೋದು, ಕರ್ಲಿ ಎಲ್ಲ ಇರೋದು. ಸೊ ಒಮ್ಮೆ ಗರ್ಭಕೋಶ ಬರೀ ಜಾರ್ತದೆ, ಅದ್ರ ಜೊತೆಗೆ ಎಲ್ಲ ಜಾರ್ತದೆ, ಹಾಗಿದ್ರೆ ಮೂತ್ರಕೋಶದಿಂದ ನಾಳ ಇರೋದು ಕಿಡ್ನಿ ತನಕ ಹೋಗ್ತದೆ, ಕಿಡ್ನಿಯಿಂದ ಯೂರಿನ್ ಆಗಿ ಕೆಳಗಡೆ ಬರೋದು. ಆತರ ಇದ್ದಾಗ ಹಾಗಿದ್ರೆ ಮೂತ್ರಕೋಶ ಜಾರಿದೆ ಒಮ್ಮೆ, ಸೊ ಅದು ಕಿಂಕ್ ಹಾಕಿ ಟ್ವಿಸ್ಟ್ ಆಗಿ ಬ್ಲಾಕ್ ಆಗ್ತದೆ ಅದು ಕಿಡ್ನಿದು ನಾಳ. ಹಾಗೆಂದರೆ ಬ್ಲಾಕ್ ಆಗಿ ಒಮ್ಮೆ ಕಿಡ್ನಿಯಲ್ಲಿ ಪ್ರೆಷರ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗ್ತದೆ. ಹಾಗೆ ಇನ್ನೂ ನೆಗ್ಲೆಕ್ಟ್ ಮಾಡಿದ್ದಾರೆ ಒಮ್ಮೆ ಪೇಷಂಟ್ ತುಂಬ ದೂರಿಂದ ಅವ್ರಿಗೆ ನಾಲೆಜ್ ಅಂತ ಇಲ್ಲ ಈ ಬಗ್ಗೆ, ಹಾಗಿದ್ರೆ ಇದ್ದಾಗ ಬ್ಲಾಕ್ ಆಗಿ ಕಿಡ್ನಿ ಒಮ್ಮೆ ಫೇಲ್ ಕೂಡ ಆಗ್ಬೋದು. ಆಯ್ತಾ, ಸೊ ಇದು ತುಂಬ ಸೀರಿಯಸ್ ಕಂಡೀಷನ್, ಸೀರಿಯಸ್ ಅದು. ಕಿಡ್ನಿ ಫೇಲಿಯರ್ ಸರಿ ಮಾಡಿಲ್ಲ ಮತ್ತೆ ಜೀವಲಿಕ್ಕೆ ಕಷ್ಟ ಆಗ್ತದೆ, ಜೀವಕ್ಕೆ ಅಪಾಯ ಆಗ್ಬೋದು ಅದರಿಂದ. ಆಕ್ಚುಲಿ ಇಟ್ ಇಸ್ ಡೇಂಜರಸ್. ಓಕೆ ಡಾಕ್ಟರ್, ಈಗ ಗರ್ಭಾಶಯದ ಸಮಸ್ಯೆಗೆ ಸರ್ಜರಿ ಅವಶ್ಯಕತೆ ಇದೆಯಾ, ಬೇರೆ ರೀತಿಯ ಟ್ರೀಟ್ಮೆಂಟ್ ಮಾಡಿ ಅದನ್ನ ಕ್ಯೂರ್ ಮಾಡ್ಬೋದಾ? ಅದೇ ಆಗ ಕೂಡ ಅದೇ ಹೇಳಿದೆ ನಾನು. ಆಕ್ಚುಲಿ ಫಸ್ಟ್ ಒಮ್ಮೆ ಬರಬೇಕಾಗ್ತದೆ, ಡಾಕ್ಟರ್ ಹತ್ರ ಹೋಗಿ ಫುಲ್ ಎಕ್ಸಾಮಿನೇಷನ್ ಮಾಡಬೇಕು. ಆ ಥರ ಸರ್ಜರಿಗೆ ಒಮ್ಮೆ ಒಂದೇ ಉಪಾಯ ಅಲ್ಲ ಅದು, ಸರ್ಜರಿ ಮಾಡೋದು ಅಂದರೆ ಬೇರೆ ಬೇರೆ ಇದೆ. ಈಗ ಮೇಡಮ್ ಡಾಕ್ಟರ್ ದೀಕ್ಷಾ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಆಲ್ರೆಡಿ, ಹಾಗಿದ್ರೆ ರಿಂಗ್ ಹಾಕ್ಬೋದು, ಬೇಕಂದರೆ ಎಕ್ಸಸೈಸ್ ವಿ ಕ್ಯಾನ್ ಟೆಲ್ ದೆಮ್. ಸೊ ಬೇರೆ ಬೇರೆ ಇದೆ, ಸರ್ಜರಿ ಇಸ್ ನಾಟ್ ಓನ್ಲಿ ಆನ್ಸರ್ ಫಾರ್ ಎವ್ರಿಥಿಂಗ್ ಅಂತ, ಒಮ್ಮೆ ಆನ್ಸರ್ ಇರೋದಿಲ್ಲ. ಈ ಥರ ಇಲ್ಲ, ನೀವು ನಮ್ಮ ಪಿಡಿಗೆ ಬರ್ತೀರ, ಎಲ್ಲರೂ ಜನ ಆಪರೇಷನ್ ಮಾಡಲಿ ಕಳಿಸ್ತಾನೆ, ಈ ಥರ ಇಲ್ಲ. ಆ್ಯಕ್ಚುಲಿ ನೀವು ನೋಡ್ತೀರ, ನಾನು ಹೇಳಿದ್ದೇನೆ ಒಂದು ಪಿಡಿಗೆ ನನಗೆ 10 ಪೇಷಂಟ್ ಈ ಥರ ಸಿಗ್ತದೆ ಪ್ರೊಲ್ಯಾಪ್ಸಿಗೆ, ಮೋಸ್ಟ್ಲಿ 2-3 ಜನಕ್ಕೆ ಸರ್ಜರಿ ಬೇಕು ಯೂಶ್ವಲಿ. ಮತ್ತು ಈ ಥರ ಸಹ ಪ್ರತಿ ಜನಕ್ಕೆ ಎಮರ್ಜೆನ್ಸಿ ಸರ್ಜರಿ, ಇವತ್ತು ಅಡ್ಮಿಟ್ ಆಗಿ ಇವತ್ತು ಮಾಡಲಿಕ್ಕೆ ಇದು ಈ ಥರ ಅರ್ಜೆಂಟ್ ಇಲ್ಲ, ಸ್ವಲ್ಪ ಟೈಮ್ ತಕ್ಕೊಡ್ಬೋದು, ವಿಚಾರ ಪ್ರಿಪೇರ್ ಮಾಡ್ಬೋದು. ಡಾಕ್ಟರ್ ಸ್ವಾತಿ ಹೇಳಿದ್ದಾರೆ ಈ ಥರ ಬಿನೈನ್ ಪ್ರಾಬ್ಲಮ್, ಓಕೆ ಕ್ಯಾನ್ಸರ್ ಪೇಷಂಟ್ ಬರ್ತಾರೆ ನಾನು ಹೇಳ್ತೇನೆ ಇವತ್ತು ಅಡ್ಮಿಟ್ ಆಗಿ ಇವತ್ತು ಆಪ್ರೇಷನ್ ಮಾಡ್ತೇನೆ, ಬಟ್ ಪ್ರೊಲ್ಯಾಪ್ಸ್ ಪ್ರಾಬ್ಲಮ್ ಈ ಥರ ಇಲ್ಲ, ತುಂಬ ವರ್ಷ ಅಲ್ಲಿ ಆಗ್ತದೆ ಟೈಮ್ ಆಗ್ತದೆ. ಸೊ ಸರ್ಜರಿ ಬೇಕು, ಅರೌಂಡ್ 30% ಜನಕ್ಕೆ ಸರ್ಜರಿ ಬೇಕು, ಬಟ್ ಎಮರ್ಜೆನ್ಸಿ ಸರ್ಜರಿ ಮಾಡಲಿಕ್ಕೆ ಈ ಥರ ಯೂಶ್ವಲಿ ಅವಶ್ಯಕತೆ ಆಗೋದಿಲ್ಲ. ಓಕೆ ಡಾಕ್ಟರ್, ಈಗ ಈ ಗರ್ಭಾಶಯದ ಕುಸಿತ ಇದರಿಂದ ಸರ್ಜರಿ ಆದ ನಂತರ ಇದರಿಂದ ಗುಣಮುಖ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ಬೋದು, ಎಷ್ಟು ಕಾಲ ಬೇಕು? ಆ್ಯಕ್ಚುಲಿ ಸರ್ಜರಿ ಹೇಳಿದಾಗ ಒಮ್ಮೆ ಸರ್ಜರಿಗೆ
ನಾನು ಪ್ರಿಪೇರ್ ಮಾಡ್ತೀವಿ ಪೇಷಂಟ್ಗೆ, ಸರ್ಜರಿ ಆಗ್ತದೆ, ಅದಾಗಿ ನಂತರ ಹಾಸ್ಪಿಟಲ್ ಅಲ್ಲಿ 3 ದಿನ ರೆಸ್ಟ್ ಕೊಡ್ತೀವಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೇಷಂಟ್ ಬರೋದು ಅಲ್ಲ, ಅವ್ರಿಗೆ ಮೂತ್ರಕೋಶ ಜಾಸ್ತಿ ಜಾರ್ತದೆ ಇಲ್ಲಿ ನಾನು ನೋಡಿದೆ. ಸೊ ಹಾಗಿದ್ರೆ ಮೂತ್ರಕೋಶ ಒಳಗಡೆ ಒಂದು ಟ್ಯೂಬ್ ಹಾಕಿ ಕೆಥೆಟ್ರೈಸೇಷನ್ ಹೇಳ್ತೀವಿ ನಾನು, ಅದು ಮಾಡಿ 3 ದಿನ ರೆಸ್ಟ್ ಕೊಡ್ತೀವಿ. ಆ ಟೈಮಲ್ಲಿ ಮೋಸ್ಟ್ಲಿ ಪೇಷಂಟ್ಸ್ ವಿಲ್ ರಿಕವರ್. ಬಟ್ ಹಾಗೆ ಮನೆ ಕಲ್ಸಿದ ತಕ್ಷಣ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದರಿಂದ ತೊಂದರೆ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಹಾಗೆ ಎಂತ ಹೇಳ್ತೀವಿ ಅಂದ್ರೆ 6 ಮಂತ್ಸ್ 6 ತಿಂಗಳವರೆಗೆ ಅವ್ರಿಗೆ ರೆಸ್ಟ್ ಬೇಕಾಗ್ತದೆ. ರೆಸ್ಟ್ ಅಂದ್ರೆ ಬೆಡ್ ರೆಸ್ಟ್ ತರ ಇರೋದಿಲ್ಲ, ಅಂದ್ರೆ ಭಾರ ಎತ್ತಲಿಕ್ಕೆ ಇರೋದಿಲ್ಲ ಎಂತ ನಾನು ಹೇಳ್ತೀವಿ. ಆಕ್ಚುಲಿ ಅಜ್ಜಿಗಳು ಮನೆ ಹೋಗಿದ ತಕ್ಷಣ ಅದು ಸಣ್ಣ ಪಾಪ ನೋಡಿದ ತಕ್ಷಣ ಹೋಗಿ ಅವ್ರಿಗೆ ಎತ್ಕೊಡ್ತಾರೆ. ಹಾ, ಸೊ ಅದು ಮಾಡಲಿಕ್ಕೆ ನಾನು ಹೇಳ್ತೀವಿ ಬೇಡ ಅಂತ. ಯಾಕಂದ್ರೆ ಹಾಗೆ ಮಾಡಿದಾಗ ಇನ್ನೂ ಹೊಟ್ಟೆಯಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗಿ ಇನ್ನೂ ಅದು ಗರ್ಭಕೋಶ ನಾನು ರಿಪೇರ್ ಮಾಡೋದು, ಅದು ತೆಗ್ದಾಗಿ ನಂತರ ಕೆಳಗಡೆ ಯೋನಿ ದ್ವಾರ ರಿಪೇರ್ ಮಾಡ್ತೀವಿ, ಅದು ಕೂಡ ಹಾರ್ಮ್ ಆಗ್ತದೆ, ಅಂದರೆ ಓಪನ್ ಆಗ್ಬೋದು, ಇನ್ನೂ ಸತಿ ಜಾರ್ಬೋದು. ಸೊ 6 ಮಂತ್ಸ್ ಬೇಕಾಗ್ತದೆ. ಯಾಕಂದರೆ ಎಲ್ಲ ಪೇಷಂಟ್ ಓಲ್ಡ್ ಇರೋದು, ಸೊ ಹಾಗಿದ್ರೆ ಎನಿವೇಸ್ ವೀಕ್ನೆಸ್ ಇರೋದು, ಈಸ್ಟ್ರೋಜೆನ್ ಕಡಿಮೆ ಇರೋದು, ಹಾರ್ಮೋನ್ಸ್ ಕಡಿಮೆ ಇದ್ದಾಗ ಅದು ಹೀಲಿಂಗ್ಗೆ ಟೈಮ್ ಬೇಕಾಗ್ತದೆ. ಅದೇ ಯಾವುದು ಆಪರೇಷನ್ ಚಿಕ್ಕ ವಯಸ್ಸಲ್ಲಿ ಮಾಡಿದಾಗ ಬೆಟರ್ ಆಗ್ತದೆ, ಈಸಿ ಹೀಲಿಂಗ್ ಆಗ್ತದೆ. ಸೊ ಹಾಗಿದ್ರೆ ಹೀಲಿಂಗ್ಗೆ ಲೇಟ್ ಆಗ್ತದೆ. ಮತ್ತೆ ಒಮ್ಮೆ ಅವರು ಇದು ಎಂತ ಅಂದರೆ ಸೆಕ್ಷುವಲ್ ಆಕ್ಟಿವಿಟಿಗೆ ಹೇಳ್ತೀವಿ, ಅಂದರೆ ಸೇರಿಸಬಾರ್ದು ಅಂತ ಕೂಡ ಹೇಳ್ತೀವಿ 6 ಮಂತ್ಸ್. ಸೊ ಹಾಗಿದ್ರೆ 6 ಮಂತ್ಸ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಟೈಮ್ ಟು ರಿಕವರ್ ಅಂತ ಐ ಥಿಂಕ್ ಡಾಕ್ಟರ್ ದೀಕ್ಷಾ ವಿಲ್ ಅಗ್ರಿ ವಿತ್ ದಟ್. ಓಕೆ ಡಾಕ್ಟರ್, ಇದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ, ಬನ್ನಿ. ಹಲೋ 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 ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಕಾಲ್ ಕಟ್ ಆಗಿದೆ, ಮತ್ತೊಮ್ಮೆ ಅವ್ರು ಕರೆ ಮಾಡ್ಬೋದು ಬಹುಶಃ. ಓಕೆ ಡಾಕ್ಟರ್, ನಾನು ಸ್ವಲ್ಪ ಹೇಳ್ತೇನೆ ನಾನು ಎಂತ ಹೇಳ್ತೇನೆ ಪೇಷಂಟಿಗೆ. ಓಕೆ, ಸೊ ಡಾಕ್ಟರ್ ಸ್ವಾತಿ ಹೇಳಿದ್ದಾರೆ ಫಸ್ಟ್ 3-4 ಡೇಸ್ ಆಪರೇಷನ್ ಆಮೇಲೆ ಪೇಷಂಟ್ಗೆ ಹಾಸ್ಪಿಟಲ್ ಇರಬೇಕು. ಹಾಸ್ಪಿಟಲಲ್ಲಿ ಫುಲ್ ಬೆಡ್ ರೆಸ್ಟ್ ಥರ ಕೊಡ್ತೇನೆ, ಬಟ್ ನಡೀಲಿಕ್ಕೆ ಅವಶ್ಯಕತೆ ಉಂಟು ಆಪರೇಷನ್ ಆಮೇಲೆ, ಅಥವಾ ಬ್ಲಡ್ ಕ್ಲಾಟ್ ಆಗ್ತದೆ. ಓಕೆ, ಬಟ್ ಯೂಶ್ವಲಿ ರೆಸ್ಟ್. ಸೊ ನಾನು ಹೇಳ್ತೇನೆ ಪೇಷಂಟ್ಗೆ ಡಿಸ್ಚಾರ್ಜ್ ಆಮೇಲೆ ಇನ್ನೊಂದು ವಾರ ಈ ಥರ ಹಾಸ್ಪಿಟಲಲ್ಲಿ ಹೇಗೆ ರೆಸ್ಟ್ ಮಾಡ್ತೀರಾ ಈ ಥರ ರೆಸ್ಟ್ ಮಾಡಬೇಕು. ಮತ್ತು ಸ್ವಲ್ಪ ಸ್ವಲ್ಪ ಮೆಲ್ಲ ಮೆಲ್ಲ ಇದು ಸ್ಟಾರ್ಟ್ ಮಾಡಬೇಕು, ಲೈಕ್ ಬಟ್ಟೆ ಫೋಲ್ಡ್ ಮಾಡಲಿಕ್ಕೆ, ಅಡಿಗೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಆಗ್ತದೆ. ಒಂದು ವಾರ ಈ ಥರ ಮಾಡಬೇಕು, ತನ್ನಷ್ಟಕ್ಕೆ ಫುಲ್ ಎನರ್ಜಿದಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಬೇಡ. ಮತ್ತು ಹೀಲಿಂಗ್ಗೆ ಡಾಕ್ಟರ್ ಸ್ವಾತಿ ಹೇಳಿದ್ದಾರೆ ಈ ಥರ ಪ್ರೊಲ್ಯಾಪ್ಸ್ ಪೇಷಂಟ್ಗೆ ಕೆಳಗಿಂದ ಸ್ಟಿಚ್ ಹಾಕ್ತೇನೆ ನಾನು. ಸೊ ಇದಕ್ಕೆ ಅರೌಂಡ್ 6 ಮಂತ್ಸಿಗೆ ರೆಸ್ಟ್ ಮಾಡಬೇಕು. ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಹೇಳ್ತೇನೆ. ಒಂದು ಇದು ಕೆಮ್ಮಿ ಮಾಡಲಿಕ್ಕೆ, ಡಾಕ್ಟರ್ ಸ್ವಾತಿ ಹೇಳಿದ್ದಾರೆ ಇದು ಭಾರ ಎತ್ತಲಿಕ್ಕೆ, ಇದು ಹೊಟ್ಟೆದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ, ಇದು ಪ್ರಾಬ್ಲಮ್ ಆಗ್ತದೆ ನಮ್ಮ ಸ್ಟಿಚ್ಗೆ. ಸೊ ಎರಡು ಇದು ಪ್ರಿವೆಂಟ್ ಮಾಡಬೇಕು. ಒಂದು ಕೆಮ್ಮಿ, ಜಾಸ್ತಿ ಕೆಮ್ಮಿ ಇದ್ರೆ ಸೇಮ್ ಆಗ್ತದೆ. ಸೊ ಚೂರು ಸಹ ಕೆಮ್ಮಿ ಶುರು ಇದ್ರೆ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು, ಇಗ್ನೋರ್ ಮಾಡಲಿಕ್ಕೆ ಬೇಡ. ಇನ್ನೊಂದು ಕೋಲ್ಡ್ ಕೆಮ್ಮಿ ಈ ಥರ ಇದ್ರೆ ಮಾಡಬೇಕು. ಸೆಕೆಂಡ್ ಥಿಂಗ್ ಕಾನ್ಸ್ಟಿಪೇಷನ್, ಇದು ಮೋಷನ್ ಗಟ್ಟಿ ಇದ್ರೆ ಸಹ ಮೋಷನ್ ಪಾಸ್ ಮಾಡಲಿಕ್ಕೆ ಪೇಷಂಟ್ ಜೋರು ಮಾಡ್ತಾರೆ ಕೆಳಗೆ. ಸೊ ಇದು ಸಹ ಪ್ರಿವೆಂಟ್ ಮಾಡಬೇಕು. ಸೊ ನಾನು ಪೇಷಂಟ್ಗೆ ಡಿಸ್ಚಾರ್ಜ್ ಟೈಮ್ಗೆ ಹೇಳ್ತೇನೆ ಇದು ಎರಡು ಥಿಂಗ್ಸ್ ಸರಿ ನೋಡಬೇಕು, ಕಾನ್ಸ್ಟಿಪೇಷನ್ ಆಗಬಾರ್ದು, ಮತ್ತು ಕೆಮ್ಮಿ ಕಾಫ ಈ ಥರ ಆಗೋದು ಇಗ್ನೋರ್ ಮಾಡಬೇಡ, ಬೇಗ ಟ್ರೀಟ್ಮೆಂಟ್ ತಗೊಳ್ಬೇಕು. ಬಿಕಾಸ್ ಆಪ್ರೇಷನ್ ಆಮೇಲೆ ಪೇಷಂಟ್ ತುಂಬ ಕೆಮ್ಮಿದ್ದಾರೆ, ಮತ್ತು ಎಂತ ಆಗ್ತದೆ ಸ್ಟಿಚ್ ಓಪನ್ ಆಗ್ತದೆ. ನಮ್ಮ ಫುಲ್ ನಾನು ಆಪರೇಷನ್ ಮಾಡಿ ಸರಿ ಮಾಡಿ ಕೆಲಸ ಮಾಡಿದಿರಾ, ಇದು ಫುಲ್ ಓಪನ್ ಆಗ್ತದೆ. ಓಕೆ ಡಾಕ್ಟರ್, ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ಯಾರಿದು? ಓಕೆ, ನಮ್ಮ ಜೊತೆ ದೀಕ್ಷಾ ಪಾಂಡೆ ಹಾಗೂ ಇನ್ನೊಬ್ರು ಡಾಕ್ಟರ್ ಇದ್ದಾರೆ, ಬನ್ನಿ ಅವ್ರ ಹತ್ರ ಬನ್ನಿ, ಅವರನ್ನ ಮಾತಾಡ್ಸಿ. ನಿಮ್ಮ ಹೆಸರು ಎಂತ? ನಾಗರಾಜ್. ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ, ಓಕೆ. ನಾನು ವಿದ್ಯಾರತ್ನ ನಗರದಿಂದ ಮಾತಾಡ್ತಿದ್ದೀನಿ. ಓಕೆ 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 ಲಕ್ಷ್ಮಿ, ಹೇಳಿ. ಆಯ್ತು ಅಂದ್ರೆ ನಿಮ್ಗೆ 68 ವರ್ಷ. ಅವರು ಮೂತ್ರ ಮಾಂಸದ ಗೆಡ್ಡೆ ಕಾಣ್ತದೆ. ಎಂತ ಆಗ್ತದೆ ಮೂತ್ರಕೋಶಕ್ಕೆ? ಮೂತ್ರ ಮಾಡ್ತಾರಲ್ಲ. ಹೌದು ಹೌದು. ಅಲ್ಲಿ ಆ ಕೆಳಗೆ ಜಾಗದಲ್ಲಿ ಒಂದು ಮಾಂಸದ ಗೆಡ್ಡೆ ಹಾಗೆ ಹೊರಗೆ ಬರ್ತದೆ. ಅವರಿಗೆ ಡಾಕ್ಟರ್ ಹೇಳಿದ್ದಾರೆ ಇದು ನಿಮ್ಮ ಗರ್ಭಕೋಶ ಕೆಳಗೆ ಇಲ್ದಿದೆ ಅಂತ. ಓಕೆ,
ಅದಕ್ಕೆ ಮೇಡಮ್ ನಾವು ಅದು ಅವ್ರ ಬಾತ್ರೂಮ್ ಹೋದಾಗ ಹೆಚ್ಚು ಕಾಣ್ತದೆ, ಹಾಗೆ ನಾವು ಅದನ್ನ ಸ್ವಲ್ಪ ದೂಡಿದಾಗೆ ಮಾಡಿ ಮತ್ತೆ ಹಾಗೆ. ಈಗ ಏನ್ ಮಾಡ್ಬೇಕು ಮೇಡಮ್ ಅದಕ್ಕೆ? ಆಕ್ಚುಲಿ ಇದೇ ಪ್ರಾಬ್ಲಮ್ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ ಲಕ್ಷ್ಮಿ. ಇದು ಗರ್ಭಕೋಶ ಕೆಳಗೆ ಜಾರಿತ, ಸೊ ಬೇರೆ ಬೇರೆ ಪೇಷಂಟ್ಗೆ ಬೇರೆ ಬೇರೆ ಥರ ಪ್ರೆಸೆಂಟೇಷನ್. ಯಾವಾಗ ಪೇಷಂಟ್ಗೆ ಫ್ರಂಟ್ದಲ್ಲಿ ಜಾಸ್ತಿ ಕೆಳಗೆ ಹೋಗ್ತಿದೆ, ಫ್ಯೂ ಪೇಷಂಟಿಗೆ ಬ್ಯಾಕ್ ಸೈಡ್ಗೆ ಜಾಸ್ತಿ ಕೆಳಗೆ ಆಗ್ತಿದೆ, ನಮ್ಮ ಪ್ರಕಾರಲ್ಲಿ ನಿಮ್ಮ ಪೇಷಂಟಿಗೆ ಇದು ಫ್ರಂಟ್ ಪೋರ್ಷನ್ದು ಜಾಸ್ತಿ, ಮೂತ್ರಕೋಶ ಜಾಸ್ತಿ ಕೆಳಗೆ ಬರ್ತಿದೆ, ಇದಕ್ಕೆ ಇದು ಪ್ರಾಬ್ಲಮ್ ಆಗ್ತಿದೆ. ಈ ಪ್ರಾಬ್ಲಮ್ಗೆ ನಾನು ಸಿಸ್ಟೋಸೀಲ್ ಹೇಳ್ತಾ ಇದ್ದೇನೆ, ಓಕೆ, ಸಿಸ್ಟೋಸೀಲ್ ಪ್ರಾಬ್ಲಮ್ಗೆ. ಸೊ ಇದು ನನಗೆ ನೋಡಬೇಕು ಮೋಸ್ಟ್ಲಿ. ನಿಮ್ಮ ಪೇಷಂಟ್ಗೆ ಏಜ್ ಎಷ್ಟು ಹೇಳಿದ್ದೀರಾ ನೀವು? 68. ಓಕೆ, ಸೊ 68 ಏಜ್ಗೆ ಮೋಸ್ಟ್ಲಿ ಆಪ್ರೇಷನ್ ಮಾಡಲಿಕ್ಕೆ ಬೇಕು. ಬಟ್ ನನಗೆ ನೋಡಿಕ್ಕೆ ಡಾಕ್ಟರ್ ಸ್ವಾತಿ ಇನಿಷಿಯಲಿ ಹೇಳಿದ್ದಾರೆ, ಫಸ್ಟ್ ನೋಡಬೇಕು ಪೇಷಂಟ್ಗೆ ಎಕ್ಸಾಮಿನ್ ಎಂಥ ಎಂಥ ತೊಂದರೆ ಈ ನೋಡಿ, ಆಮೇಲೆ ನನಗೆ ಗೊತ್ತಾಗ್ತದೆ ಎಂಥ ರಿಪೇರಿ ಮಾಡಬೇಕು, ಗರ್ಭಕೋಶ ತೆಗಿಬೇಕು ಎಂತ ಮಾಡಬೇಕು. ಸೊ ಒಂದು ಸಲ ಬನ್ನಿ ನೀವು ಹಾಸ್ಪಿಟಲ್ಗೆ ಪೇಷಂಟ್ ಜೊತೆ. ಯಾವ ದಿವಸದಲ್ಲಿ ಬರ್ಬೇಕು ಮೇಡಮ್? ಲಕ್ಷ್ಮಿ ನೀವು ಮಂಗಳವಾರ ಬನ್ನಿ, ಮಂಗಳವಾರ ಆಫ್ಟರ್ನೂನ್. ನಾನು 2-5 o'clock ಆಫ್ಟರ್ನೂನಿಗೆ ಇದು ಯೂರೋ ಗೈನಕಾಲಜಿ OPD ಮಾಡ್ತೇವೆ, ಓಕೆ. ಸೊ ಅಲ್ಲಿ ಬರ್ತೀರಾ, ನಾನು ನೋಡ್ತೇನೆ ಮತ್ತೆ ಸರಿ ನಿಮ್ಗೆ ಹೇಳ್ತೇನೆ ಎಂತ ಮಾಡ್ಬೇಕು. KMC ಹಾಸ್ಪಿಟಲ್ ಅಲ್ಲಿ ವಿಮೆನ್ ಅಂಡ್ ಚೈಲ್ಡ್ ಬ್ಲಾಕ್ ಅಲ್ಲಿ ಬರ್ಬೇಕು. ಓಕೆ ಮೇಡಮ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಸ್ಕೊಡ್ತೇನೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಈಗ ಒಬ್ರು ಕರೆ ಮಾಡಿದಾಗಲೇ ಹೇಳಿದ್ರಿ ನೀವು ಅದು ಸಿಸ್ಟೋಸೀಲ್ ಆಗಿರ್ಬೋದು ಅಂತ. ಸಿಸ್ಟೋಸೀಲ್ ಅಂದ್ರೆ ಏನು ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಸ್ವಾತಿ ಹೇಳ್ತಾರೆ, ಸರಿ ಸಿಸ್ಟೋಸೀಲ್ ಎಕ್ಸ್ಪ್ಲೇನ್ ಮಾಡಿ. ಸಿಸ್ಟೋಸೀಲ್ ಅಂದ್ರೆ ಎಂತ ಹೇಳೋದು ಅಂದ್ರೆ, ಗರ್ಭಕೋಶ ಇರೋದಲ್ಲ ಅದು ಮುಂದೆಗಳು ಮುಂದೆ ಏನ್ ಇದು ಮೂತ್ರಕೋಶ ಇರೋದು. ನಮ್ದು ಕಿಡ್ನಿಯಿಂದ ಮೂತ್ರ ಪ್ರೊಡ್ಯೂಸ್ ಆಗ್ತದೆ, ಅದು ಟ್ಯೂಬ್ ಇಂದ ಇದು ಮೂತ್ರಕೋಶ ಅಲ್ಲಿ ಬರೋದು. ಸೊ ಮೂತ್ರಕೋಶ ಗರ್ಭಕೋಶ ತುಂಬಾ ಹತ್ತಿರ ಇರೋದು. ಗರ್ಭಕೋಶ ಏನಾದರೂ ಚೂರು ಜಾರಿದ್ದಾಗ, ಅದು ಆಚೆ ಇದು ಮುಂದೆಗಡು ಏನಾದರೂ ವೀಕ್ನೆಸ್ ಇದ್ದಾಗ, ನಂದು ಗರ್ಭ ಇದು ಯೋನಿ ದ್ವಾರ ಎಲ್ಲ ಹೋದಲ್ಲ ಅಲ್ಲಿ ಏನಾದರೂ ವೀಕ್ನೆಸ್ ಇದ್ದಾಗ ಅದು ಗರ್ಭಕೋಶ ಜೊತೆಗೆ ಮೂತ್ರಕೋಶ ಕೂಡ ಜಾರ್ತದೆ. ಚೂರು ಜನಕ್ಕೆ ಜಾಸ್ತಿ ವೀಕ್ನೆಸ್ ಇದ್ದಾಗ ಮೂತ್ರಕೋಶ ಫಸ್ಟ್ ಜಾರ್ತದೆ. ಅದೇ ಜಾರದು ಮೂತ್ರಕೋಶಗೆ ನಾನು ಸಿಸ್ಟೋಸೀಲ್ ಹೇಳ್ತೀವಿ. ಅದು ನಮಗೆ ಹೇಗೆ ಸಿಗತ್ತೆ ಅಂದರೆ, ನಮ್ಮ ಪರೀಕ್ಷಾ ಮಾಡ್ತೀವಿ, ಅದು ಹೇಳೋದು ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಹೇಳೋದು. ನಾನು ಪೇಷಂಟ್ ಬರ್ತಾರೆ ಅವ್ರಿಗೆ ಒಮ್ಮೆ ಮಲ್ಸಿ ಒಮ್ಮೆ ಚೆಕಪ್ ಮಾಡ್ತೀವಿ. ಆಗ ನನಗೆ ನೋಡಿದಾಗ ಅದು ಸ್ವೆಲ್ಲಿಂಗ್ ತರ ಏನಾದ್ರೂ ಹೇಳ್ತಾರೆ ಅಂದ್ರೆ, ಕೈಗೆ ಸಿಗ್ತಾ ಇದೆ ಆ ತರ ಮಾಂಸ ತರ ಸಿಗ್ತಾ ಇದೆ ಅಂತ ಹೇಳ್ತಾರೆ ಪೇಷಂಟ್. ಅದು ನೋಡಿದಾಗ ಎಂತ ಇರೋದಂದ್ರೆ, ಗರ್ಭಕೋಶ ಜಾರದೆ ಜೊತೆಗೆ ಫುಲ್ ಇಂಟೀರಿಯರ್ಲಿ ಅದು ದಪ್ಪ ತರ ಇರೋದು. ಅದು ದಪ್ಪ ಇರೋದು ಆಕ್ಚುಲಿ ಮೂತ್ರಕೋಶ ಯೋನಿ ದ್ವಾರ ಜಾಗದಿಂದ ಜಾರ್ತಾ ಇದೆ. ಬೇರೆ ರೀತಿಯ ಸಮಸ್ಯೆಗಳಾಗ್ಬೋದಾ? ನೋಡಿ, ಇದು ಲಕ್ಷ್ಮಿ ಪೇಷಂಟ್ ಕಾಲ್ ಮಾಡಿದ್ದಾರೆ, ಇವರು ಹೇಳಿದ್ದಾರೆ ಇದು ಮೂತ್ರಕೋಶ ಕೆಳಗೆ ಬರ್ತಿದೆ ಈ ಥರ. ಸೊ ಮೂತ್ರಕೋಶ ಕೆಳಗೆ ಬರಲಿಕ್ಕೆ ಟೈಮಿಗೆ ಒಂದು ಪ್ರಾಬ್ಲಮ್ ಇದು ಪೇಷಂಟ್ಗೆ ಫೀಲ್ ಆಗ್ತದೆ ಮಾಂಸ ಥರ. ಬೇರೆ ಸಹ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸ್ ಉಂಟು. ಇಂಥ ಥರ ಇದು ಸ್ಟ್ರೆಸ್ ಯುರಿನರಿ ಇನ್ಕಾಂಟಿನೆನ್ಸ್ ನಾನು ಹೇಳ್ತೇನೆ. ಯಾವಾಗ ಪೇಷಂಟ್ ಕೆಮ್ಮೆ ಮಾಡ್ತಾರೆ ಯುರಿನ್ ಕೆಳಗಿಂದ ಲೀಕ್ ಆಗ್ತದೆ, ಅಥವಾ ಪೇಷಂಟ್ಗೆ ಅರ್ಜೆಂಟ್ ಹೋಗಲಿಕ್ಕೆ ಈ ಥರ ಆಗ್ತದೆ, ಪೇಷಂಟ್ಗೆ ಟಾಯ್ಲೆಟ್ ಸರಿ ಟೈಮ್ಗೆ ಸಿಗದಿಲ್ಲ ಮತ್ತು ಫುಲ್ ಲೀಕ್ ಆಗ್ತದೆ, ಇದಕ್ಕೆ ನಾನು ಅರ್ಜ್ ಇನ್ಕಾಂಟಿನೆನ್ಸ್ ಅಥವಾ ಅರ್ಜೆನ್ಸಿ ಹೇಳ್ತೇನೆ. ಸೊ ಈ ಥರ ಯುರಿನ್ ಲೀಕ್ ಮಾಂಸ ಬರಲಿಕ್ಕೆ ಥರ ಪ್ರಾಬ್ಲಮ್ ಉಂಟು, ಮತ್ತು ಯುರಿನ್ ಲೀಕೇಜ್ ಆಗಲಿಕ್ಕೆ ಪ್ರಾಬ್ಲಮ್ ಉಂಟು, ಮತ್ತು ಇನ್ನೊಂದು ಥರ ಪ್ರಾಬ್ಲಮ್ ಆಗ್ತದೆ ನಾನು ಸಿಸ್ಟೈಟಿಸ್ ಹೇಳ್ತೇನೆ, ರಿಕರೆಂಟ್ ಸಿಸ್ಟೈಟಿಸ್. ನೋಡಿ ಎಂತ ಆಗ್ತದೆ, ಇದು ಮೂತ್ರಕೋಶ ಯಾವಾಗ ಕೆಳಗೆ ಜಾರಿ ಆಗ್ತದೆ, ಇದು ಕನೆಕ್ಟಿಂಗ್ ಒಂದು ಕೆಳಗೆ ಮೂತ್ರ ಬರಲಿಕ್ಕೆ ಒಂದು ಟ್ಯೂಬ್ ಉಂಟು ಯುರೆಥ್ರ ನಾನು ಹೇಳ್ತೇನೆ. ಈ ಥರ ಮೂತ್ರಕೋಶ ಮತ್ತು ಯುರೆಥ್ರಾದಲ್ಲಿ ಒಂದು ಕಿಂಕ್ ಆಗ್ತದೆ. ಈ ಥರ ಕಿಂಕ್ ಆಗಲಿಕ್ಕೆ ಪೇಷಂಟ್ಗೆ ಯುರಿನ್ ಸರಿ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಪೇಷಂಟ್ ಫೋರ್ಸ್ ಮಾಡ್ತಾರೆ ಇದು ಕೆಳಗೆ ಫುಲ್ ಯುರಿನ್ ಸರಿ ಬರೋದಿಲ್ಲ, ಮತ್ತು ಪೇಷಂಟ್ಗೆ ಇನ್ಕಂಪ್ಲೀಟ್ ವಾಯ್ಡಿಂಗ್ ಪುನಃ ಪದೇ ಪದೇ ಇದು ಖಾಲಿ ಆಗಲಿಲ್ಲ ಸರಿ ಪಾಸ್ ಆಗಲಿಲ್ಲ ಈ ಥರ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸ್ ಉಂಟು. ಬೇರೆ ಬೇರೆ ಪೇಷಂಟ್ ಇದು ಫಿಂಗರ್ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ತಾರೆ ಇದು ಮಾಂಸಕ್ಕೆ ಮತ್ತೆ ಸರಿ ಪಾಸ್ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಎಂತ ಆಗ್ತದೆ, ಈ ಥರ ಸ್ವಲ್ಪ ಯುರಿನ್ ಮೂತ್ರಕೋಶದಲ್ಲಿ ರಿಮೇನಿಂಗ್ ಇರ್ತದೆ, ಇದಕ್ಕೆ ಪದೇ ಪದೇ ಇನ್ಫೆಕ್ಷನ್ಸ್ ಆಗಲಿಕ್ಕೆ ರಿಕರೆಂಟ್ ಇನ್ಫೆಕ್ಷನ್ ಆಗಲಿಕ್ಕೆ ಚಾನ್ಸ್ ಉಂಟು. ಇದು ಮೂತ್ರಕೋಶದಲ್ಲಿ ಇನ್ಫೆಕ್ಷನ್ ಇದು ಲಕ್ಷಣ ಪೇಷಂಟ್ಗೆ ಯುರಿನ್ ಪಾಸ್ ಮಾಡಲಿಕ್ಕೆ ನೋವು ಆಗ್ತದೆ ಅಥವಾ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗ್ತದೆ. ಜಾಸ್ತಿ ಸಿವಿಯರ್ ಕೇಸಸ್ಗೆ ಈವನ್ ಜ್ವರ ಆಗಲಿಕ್ಕೆ ಸಹ ಚಾನ್ಸ್ ಉಂಟು. ಸೊ ಈ ಥರ ತುಂಬ ದೇರ್ ಇಸ್ ಅ ಸ್ಪೆಕ್ಟ್ರಮ್ ಆಫ್ ಪ್ರಾಬ್ಲಮ್ಸ್ ಇದೆ ಸಿಸ್ಟೋಸೀಲಲ್ಲಿ. ಓಕೆ ಡಾಕ್ಟರ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
ಹಲೋ, ಯಾರಿದು? ಮಂಜುನಾಥ್ ಎಂತ ಆಯ್ತು? ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಗರ್ಭಾಶಯದ? ಯಾರದು ಪ್ರಾಬ್ಲಮ್ ನೀವು ಕೇಳ್ತೀರಾ? ಡಾಕ್ಟರ್ ಸ್ವಾತಿ ನಿಮ್ಗೆ ಹೇಳ್ತಾರೆ ಮಿಸ್ಟರ್ ಮಂಜುನಾಥ್ ಎಂತ. ಹಲೋ, ಹೇಳ್ತೇನೆ. ಈಗಂದ್ರೆ ಈಗ ಮುಂಚೆನೂ ನಾನು ಹೇಳಿದೆ ಒಮ್ಮೆ, ಅಂದ್ರೆ ಗರ್ಭಕೋಶ, ಅದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಗರ್ಭಕೋಶ ಜಾಗ ಅಲ್ಲಿ ಏನಾದ್ರೂ ಇಂಜುರಿ ಆದಾಗ, ತುಂಬಾ ಸತಿ ಗರ್ಭಿಣಿ ಆಗಿ ಡೆಲಿವರಿ ಆದದ್ದು, ಹಾಗೆ ಆಗಿ ಅದು ಪೆಲ್ವಿಕ್ ಸ್ಟ್ರಕ್ಚರ್ ಹೇಳೋದು, ಅದು ವೀಕ್ ಆಗ್ತದೆ. ಅದು ಒಮ್ಮೆ 10 ವರ್ಷ 20 ವರ್ಷ ನಂತರ ಹಾರ್ಮೋನ್ಸ್ ಎಲ್ಲ ವೀಕ್ ಆಗಿ, ಹಾರ್ಮೋನ್ಸ್ ಕಡಿಮೆ ಆಗಿ ವೀಕ್ನೆಸ್ ಆಗಿ ಗರ್ಭಕೋಶ ಜಾರ್ತದೆ. ನೀವು ಕಾಲ್ ಮಾಡಿದಿರಾ, ನಿಮ್ಮ ಫ್ಯಾಮಿಲಿದಲ್ಲಿ ಯಾರು ಈ ತರ ಪೇಷಂಟ್ ಉಂಟು? ಬೇರೆ ಪೇಷಂಟ್ ನೀವು ನೋಡಿ ಈ ತರ ಪೇಷಂಟ್ ನಿಮ್ಗೆ ಸಿಗ್ತಿದೆ, ಕೆ ಎಂ ಸಿ ಹಾಸ್ಪಿಟಲ್ ಗೆ ಕಳಿಸಿ. ಓಕೆ, ಒಮ್ಮೆ ಮಂಗಳವಾರ ನಾನು ಇರ್ತೀವಿ ಅಲ್ಲಿ 2-5 ಗಂಟೆ ತನಕ. ಇದೇ ತರ ಪೇಷಂಟ್ ಹೆಸರು ಡಾಕ್ಟರ್ ದೀಕ್ಷಾ ಮತ್ತೆ ಡಾಕ್ಟರ್ ಸ್ವಾತಿ. ಓಕೆ, ಮಂಗಳವಾರ 2-5 ಗಂಟೆ ತನಕ ಇರ್ತೀವಿ, ಇದೇ ತರ ಪೇಷಂಟ್ ಎಲ್ಲಾರ್ಗೆ ನೋಡ್ತೀವಿ. ಸೊ ಹಾಗಿದ್ರೆ ನಿಮ್ಮೊಮ್ಮೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅವ್ರಿಗೆ ಕಳಿಸಿ, ಒಮ್ಮೆ ನೋಡುವ. ಓಕೆ ಮಂಜುನಾಥ್ ಅವರೇ, ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಡಾಕ್ಟರ್, ಆಗ ನೀವು ಸಿಸ್ಟೋಸಿಲ್ ಬಗ್ಗೆ ನೀವು ಮಾಹಿತಿ ನೀಡಿದ್ರಿ, ಹಾಗೆ ರೆಕ್ಟೋಸಿಲ್ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳಿ ಡಾಕ್ಟರ್. ರೆಕ್ಟೋಸೀಲ್ ಅಂದರೆ ಹೇಗೆ ಈಗ ಹೇಳಿದ್ದೀವಿ ಅಲ್ಲ, ಮೂತ್ರಕೋಶ ಜಾರಿದೆ, ಹಾಗೆ ಗರ್ಭಕೋಶ ಹಿಂದ್ಗಡೆ ಮೋಷನ್ ಅದು ಟ್ಯೂಬ್ ಇರೋದು ಮೋಷನ್ ಮಾಡಲಿಕ್ಕೆ, ಹಾಗಿದ್ರೆ ಅಲ್ಲಿ ಮೋಷನ್ದು ಜಾಗ ಇರೋದು. ಸೊ ಹಾಗೆ ಹಿಂದ್ಗಡೆ ಏನಾದರೂ ವೀಕ್ನೆಸ್ ಆಗಿರೋದು ಅಂತ ಅವ್ರ ಗರ್ಭಕೋಶ ಜೊತೆಗೆ ಅದು ಕೂಡ ಜಾರ್ತದೆ ಕೆಳಗಡೆ ಬರೋದು. ಸೊ ಹಾಗಿದ್ರೆ ಪೇಷಂಟ್ ಬರೋದು ಎಂತ ಹೇಳ್ತಾರೆ ಅಂತ ಬಂದ ತಕ್ಷಣ ನನಗೆ ಮೋಷನ್ ಸರಿ ಹೋಗೋದಿಲ್ಲ, ಒಮ್ಮೆ 3 ದಿನ ಅಲ್ಲಿ ಒಮ್ಮೆ ಹೋಗೋದು, ಗಟ್ಟಿ ಹೋಗೋದು, ಸರಿ ಫೀಲ್ ಆಗ್ತಾ ಇಲ್ಲ ಸರಿ ಹೋಗಿದ್ದೆ ಅಂತ ಆ ಥರ ಇರೋದು. ಮತ್ತೆ ತುಂಬಾ ಟೈಮ್ ಆಗಿ ನಂತರ ಬೇದಿ ಕೂಡ ಆಗ್ತಾ ಇದೆ, ಅದೇ ಥರ ಬರೋದು ಪೇಷಂಟ್ಸು. ಅದಕ್ಕೆ ಹಿಂದ್ಗಡೆ ಮೋಷನ್ ಜಾಗ ಏನಾದರೂ ವೀಕ್ ಆಗಿ ನಮಗೆ ಜಾರ್ತದೆ ಅಲ್ಲ, ಅದಕ್ಕೆ ರೆಕ್ಟೋಸೀಲ್ ಹೇಳೋದು. ಮತ್ತೆ ಬೇರೆ ಬೇರೆ ಪೇಷಂಟ್ ಒಂದು ವಿಚಿತ್ರ ಪ್ರಕಾರ ಕಂಪ್ಲೇಂಟ್ಸ್ ಹೇಳ್ತಾರೆ, ಇದು ನಾನು ಸ್ಪ್ಲಿಂಟಿಂಗ್ ಹೇಳ್ತೇನೆ, ಇದು ಯಾವಾಗ ಮೋಷನ್ ಪಾಸ್ ಆಗೋದಿಲ್ಲ, ಎಷ್ಟು ಕಷ್ಟ ಆಗ್ತದೆ ಪೇಷಂಟ್ಗೆ, ಫಿಂಗರ್ಸ್ ಒಳಗೆ ಹಾಕಬೇಕು ಯೋನಿದ್ವಾರದಲ್ಲಿ ಇದು, ಮತ್ತೆ ಇದು ಮಾಂಸ ಥರ ಉಂಟು, ಇದಕ್ಕೆ ಪ್ರೆಸ್ ಮಾಡಬೇಕು. ನಾನು ಸ್ಪ್ಲಿಂಟಿಂಗ್, ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಉಂಟು, ಇದು ಶೈ ಆಗಲಿಕ್ಕೆ ಅಂತ ಪ್ರಾಬ್ಲಮ್ ಇಲ್ಲ, ಈ ಥರ ಪ್ರಾಬ್ಲಮ್ಸ್ ಪೇಷಂಟ್ ಕಂಪ್ಲೇನ್ ಮಾಡ್ತಾ ಇದ್ದಾರೆ. ಸ್ಪ್ಲಿಂಟಿಂಗ್ ಮಾಡಬೇಕು ಮತ್ತೆ ಮೋಷನ್ ಪಾಸ್ ಆಗ್ತದೆ. ಸೊ ಇದು ಸಹ ಒಂದು ಸೈನ್ ರೆಕ್ಟೋಸೀಲ್ ಉಂಟು ನಿಮಗೆ ಇದೆ. ಓಕೆ ಡಾಕ್ಟರ್, ಈಗ ಗರ್ಭಾಶಯದ ಕುಸಿತ ಸಮಸ್ಯೆ ಆಗದಿರೋ ಹಾಗೆ ಹೇಗೆ ತಡೆಗಟ್ಟಬಹುದು, ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ಕೈಗೊಳ್ಳಬಹುದು? ಪ್ರಿವೆನ್ಷನ್ ನೀವು ಕೇಳ್ತೀರಾ ಸ್ವಾತಿ, ನೀವು ಹೇಳ್ತೀರಾ ಚೂರ್? ಇದು ಥರ ಪ್ರಿವೆನ್ಷನ್ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗ್ತದೆ. ಡೆಲಿವರಿ ಆಗಿ ನಂತರ ಸರಿ ರೆಸ್ಟ್ ಕೊಡಬೇಕು, ಜಾಗ ಅದು ಎಕ್ಸಸೈಸ್ ಕಲಿಸ್ಕೊಡ್ತಾರೆ ನಮ್ಮ ಹಾಸ್ಪಿಟಲಲ್ಲಿ. ನಮ್ಮ ಎಲ್ಲ ಪೇಷಂಟ್ಗೆ ಡೆಲಿವರಿ ಆಗಿದ ತಕ್ಷಣ ಹೇಳ್ತೀವಿ ಹೇಗೆ ಎಕ್ಸಸೈಸ್ ಮಾಡಬೇಕು, ಹೇಗೆ ಅದು ಕೇರ್ ತೊಗೊಳ್ಬೇಕಂತ ಹೇಳ್ತೀವಿ. ಹಾಗಿದ್ರೆ ಏನಾದರೂ ಇನ್ಸ್ಟ್ರೂಮೆಂಟ್ ಆಗಿ ಇಂಜುರಿ ಆಗಿ ಅದಕ್ಕೂಗಲೇ ರಿಪೇರ್ ಮಾಡ್ತೀವಿ, ಅದದು ಬೆಟರ್ ಆ್ಯಕ್ಚುಲಿ ಇರೋದು. ಮತ್ತು ವಯಸ್ಸಾಗಿ ನಂತರ ನಿಮಗೆ ಎಕ್ಸಸೈಸ್ ಅಂದರೆ ಏನಾದರೂ ಚೂರು ಕಷ್ಟ ಇದೆ, ನಿಮಗೆ ಮೂತ್ರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮೋಷನ್ ಮಾಡಲಿಕ್ಕೆ ಸರಿ ಆಗ್ತಾ ಇಲ್ಲ, ಏನಾದರೂ ತೊಂದರೆ ಇದೆ ಅಂದರೆ ಕೂಗಲೇ ಡಾಕ್ಟರ್ದು ಹೆಲ್ತ್ ತೊಗೊಂಡ ನಂತರ ಇಟ್ ಈಸ್ ವೆರಿ ಗುಡ್, ಈಸಿಲಿ ನಾನು ಮ್ಯಾನೇಜ್ ಮಾಡಬೇಕಾಗ್ಬೋದು ಅಂದರೆ ಈಸಿಲಿ ಆಗ್ತದೆ ಮ್ಯಾನೇಜ್. ಹಾಗಿದ್ರೆ ತುಂಬ ಲೇಟ್ ಬರೋದು, ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಇಗ್ನೋರೆನ್ಸ್ ತುಂಬ ಇದೆ. ಹೌದು, ಸೊ ಅದಕ್ಕೆ ಪೇಷಂಟ್ ಬರೋದು ತುಂಬ ಲೇಟ್, ಆಗ ನಾನು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಡೈರೆಕ್ಟ್ಲಿ ಅದು ಪೂರ್ತಿ ಗರ್ಭಕೋಶ ಜಾರಿದೆ, ಮೂತ್ರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮೋಷನ್ ಸರಿ ಹೋಗ್ತಾ ಇಲ್ಲ ಎಲ್ಲ ಹೇಳೋದು. ಮತ್ತು ಗರ್ಭಕೋಶ ಬೈಲಲ್ಲಿ ಫುಲ್ ಇನ್ಫೆಕ್ಷನ್ ಆದದ್ದು ಪೇಷಂಟ್ ಬರೋದು ನಮ್ಮ ಹತ್ರ. ಸೊ ಹಾಗೆ ಇದ್ದಾಗ ನಮಗೆ ಎಂಥ ಉಪಾಯ ಇರೋದಿಲ್ಲ, ಚೂರು ರೆಸ್ಟ್ ಕೊಟ್ಟ ನಂತರ ಆಪರೇಷನೇ ಮಾಡಲೇಬೇಕಾಗ್ತದೆ. ಓಕೆ ಡಾಕ್ಟರ್, ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ, ಹಲೋ 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 ಹಲೋ, ಯಾರಿದು? ಮೇಡಮ್, ನಾವು ಗೀತಾ ಅಂತ ಮಾತಾಡೋದು. ಡಾಕ್ಟರ್ ಇದ್ದಾರಾ? ಹಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಕ್ವೆಶ್ಚನ್ ಅನ್ನ ಅವ್ರ ಜೊತೆ ಕೇಳ್ಬೋದು. ಹೌದು ಗೀತಾ, ಎಂತ ಆಯ್ತು? ಹಲೋ ಹಲೋ ಗೀತಾ,
ಹಲೋ ಮೇಡಮ್, ನಾವು ಗೀತಾ ಅಂತ ಉಡುಪಿಯಿಂದ ಮಾತಾಡೋದು. ಓಕೆ. ನಮ್ಮ ಅಜ್ಜಿಗೆ ಗರ್ಭಕೋಶ ಕೆಳಗಡೆ ಜಾರಿದೆ ಅಂತ ಹೇಳಿದ್ದಾರೆ. ಓಕೆ. ಅವರಿಗೆ ವಯಸ್ಸಾಗಿದೆ ಮೇಡಮ್, 80 ವರ್ಷ ಅವರಿಗೆ. ಓಕೆ. ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ. ಓಕೆ. ಡಾಕ್ಟರ್ಗೆ ತೋರಿಸಿದ್ವಿ ಇಲ್ಲಿ, ಅವ್ರು ಹೇಳ್ತಾರೆ ಆಪರೇಷನ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ. ಏನ್ ಮಾಡ್ಬೇಕು ಮೇಡಮ್? ಓಕೆ ಸ್ವಾತಿ, ನೀವು ಫಸ್ಟ್ ಹೇಳಿ. ಇದು ಈ ಪೇಷೆಂಟಿಗೆ ವಯಸ್ಸು ಜಾಸ್ತಿ ಉಂಟು, ಮತ್ತು ಗರ್ಭಕೋಶ ಜಾರಿದಕ್ಕೆ ಪ್ರಾಬ್ಲಮ್, ಮತ್ತು ಹಾರ್ಟ್ ಪ್ರಾಬ್ಲಮ್ ಉಂಟು. ಓಕೆ ಗೀತಾ, ಹಾಗಿದ್ರೆ ಕೂಡ ಪೇಷೆಂಟ್ಸ್ಗೆ ನಮ್ಮ ಟೈಮಲ್ಲಿ ಹಳೆ ಟೈಮಲ್ಲಿ ಆಪರೇಷನ್ ಆಗಿ ಇದು ಅನೆಸ್ಥೀಜಿಯಾ ಡಾಕ್ಟರ್ ತಪ್ಪಿಸ್ಕೊಡೋದಿಲ್ಲ, ಅಂದರೆ ಅನೆಸ್ಥೀಜಿಯಾ ಕೊಡೋದಿಲ್ಲ. ಹಾಗಿದ್ರೆ ನಮ್ಮ ಹಾಸ್ಪಿಟಲಲ್ಲಿ ನಾನು ಸುಮಾರು ಜನಕ್ಕೆ ಬೇಗ ಮಾಡಲಿಕ್ಕೆ ಸ್ಪೈನಲ್ ಅನಸ್ತೀಶಿಯಾ ನಾನು ಹೇಳ್ತೀವಿ, ಬೆನ್ನಲ್ಲಿ ಸಣ್ಣ ಸೂಜಿ ಹಾಕಿ ಅನಸ್ತೀಶಿಯಾ ಕೊಟ್ಟ ನಂತರ ಅದು ಸರ್ಜರಿ ಮಾಡ್ತೀವಿ. ಅದು ತುಂಬ ಸೇಫ್ ಇರೋದು ಆ್ಯಕ್ಚುಲಿ ಕಾರ್ಡಿಯಕ್ ಪೇಷೆಂಟಲ್ಲಿ. ಒಮ್ಮೆ ನಿಮ್ಗೆ ಬನ್ನಿ, ಅಲ್ಲಿ ನೋಡಬೇಕಾಗ್ತದೆ ಯಾವ ಥರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಸುಮಾರು ಅದು ವಯಸ್ಸು ಕೂಡ ಆಗಿರೋದು, ಎಷ್ಟು ಹೇಳಿದ್ದೀರಾ ವಯಸ್ಸು? 80 ವರ್ಷ ಮೇಡಮ್. 80 ವರ್ಷ ಆಲ್ರೆಡಿ ಆಗಿರೋದು, ಪರವಾಗಿಲ್ಲ. ತುಂಬ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂದರೆ ಆಪರೇಷನ್ ಮಾಡಲೇಬೇಕಾಗ್ಬೋದು, ಇಲ್ಲಾಂದರೆ ಒಂದು ಪೆಸರಿ ಥರ ಬರೋದು. ಒಮ್ಮೆ ಹಾಕಿ ಪೆಸರಿಯಿಂದ ಒಮ್ಮೆ 3 ತಿಂಗಳಲ್ಲಿ ಒಮ್ಮೆ ಬಂದು ನಮಗೆ ತೋರಿಸ್ತಾ ಇರಿ, ಅದು ಪೆಸರಿ ನಾನು ಚೇಂಜ್ ಮಾಡ್ತೀವಿ. ರಿಂಗ್ ಥರ ಇರೋದು, ಬ್ಯಾಂಗಲ್ಸ್ ನೋಡಿದ್ದೀರಾ ಯಾವಾಗಲೂ ಹಾಗೆ ಇರೋದು. ಸೊ ಹಾಗೆ ಹಾಕಿ ಒಮ್ಮೆ 3 ತಿಂಗಳು ಒಮ್ಮೆ ಬಂದು ತೋರಿಸಿ ನಾನು ಚೆಕಪ್ ಮಾಡಿ ಅದು ಹೊಸ ಚೇಂಜ್ ಮಾಡಿ ನಿಮಗೆ ಹಾಕ್ಬೋದು. ಆ ಥರ ಆಪರೇಷನ್ ಮಾಡಲೇಬೇಕು ಅಂತೇನಿಲ್ಲ ಅಲ್ಲ ಮೇಡಮ್, ಅದು ನೋಡಿ ನಂತರ ಹೇಳಲಿಕ್ಕೆ ಆಗ್ತಾ ಇದೆ. ಆಯ್ತಾ ಅಮ್ಮ, ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಒಮ್ಮೆ ಹಾರ್ಟ್ ಡಾಕ್ಟರ್ಗೆ ನಮ್ಮ ಕಡೆ ತೋರಿಸಿ, ಅನಸ್ತೀಶಿಯಾ ಡಾಕ್ಟರ್ ಇಂಜೆಕ್ಷನ್ ಹಾಕಿ ಅನಸ್ತೀಶಿಯಾ ಕೊಡಲಿಕ್ಕೆ ರೆಡಿ ಇದ್ದಾರೆ ಅಂದರೆ ಅದರಿಂದ ಅವ್ರಿಗೆ ಜೀವಗೆ ಅಪಾಯ ಆಗೋದಿಲ್ಲ ಅಂತ ಮಾಡ್ಬೋದು. ಸೊ ನೀವು ಮಂಗಳವಾರ ದಿವಸಕ್ಕೆ ಬನ್ನಿ 2 to 5 PM, ನಾನಿಲ್ಲಿ OPD ವಿಮೆನ್ ಅಂಡ್ ಚೈಲ್ಡ್ ಬ್ಲಾಕ್ಗೆ ಕೂತ್ಕೊಡ್ತೇನೆ, ರೂಮ್ 23 ಯುರೋಗೈನಕಾಲಜಿ ಕ್ಲಿನಿಕ್ ಹೇಳ್ತೇನೆ. ಈ ಟೈಮಿಗೆ ಬನ್ನಿ, ನೋಡ್ತೇನೆ ಡಾಕ್ಟರ್ ಸ್ವಾತಿ ಮತ್ತೆ ನಾನು ಸಹ ನೋಡ್ತೇನೆ ಅಲ್ಲಿ. ಸೊ ಕಲಿಸಿ ಪೇಷಂಟ್ಗೆ ಮಂಗಳವಾರ ದಿವಸಕ್ಕೆ. ಓಕೆ ಗೀತಾ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಈಗ ಅವರು ಗೀತಾ ಅವರು ಹೇಳಿದರು ಅವರ ಅಜ್ಜಿಗೆ 80 ವರ್ಷ ಆಗಿದೆ, ಗರ್ಭಾಶಯದ ಕುಸಿತ ಆಗಿದೆ ಅಂತ. ಸೊ ಈ ಸಣ್ಣ ವಯಸ್ಸಿನ ಮಹಿಳೆಯರಿಗೆ ಬರುವ ಚಾನ್ಸಸ್ ಇದೆಯಾ? ಸೊ ನಾನು ಫಸ್ಟ್ ಒಂದು ಫಸ್ಟ್ ಕ್ವೆಶನ್ ನೀವು ಕೇಳಿದ್ದೀರಾ, ಇದು ಕ್ವೆಶನ್, ಇದು ಮುಂದೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ಆ್ಯಕ್ಚುಲಿ ಡಾಕ್ಟರ್ ಸ್ವಾತಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ. ಆ್ಯಕ್ಚುಲಿ ನಮ್ಮ ಕಂಟ್ರಿದಲ್ಲಿ, ನಮ್ಮ ಈ ಇಲ್ಲಿ ಜಾಗದಲ್ಲಿ ತುಂಬ ಇಗ್ನೋರೆನ್ಸ್, ಪೇಷೆಂಟ್ ಅಂತ ಚೂರು ಪ್ರಾಬ್ಲಮ್ ಆಗ್ತಾರೆ, ಇಗ್ನೋರ್ ಮಾಡ್ತಾರೆ. ಮತ್ತು ಮಹಿಳೆಯರು ಜಾಸ್ತಿ ಇಗ್ನೋರ್ ಮಾಡ್ತಾರೆ. ಹಸ್ಬೆಂಡ್ಗೆ ಎಂತ ಪ್ರಾಬ್ಲಮ್ ಉಂಟು ತನ್ನಷ್ಟಕ್ಕೆ ಹಾಸ್ಪಿಟಲ್ ಹೋಗ್ತಾರೆ, ಮಗುಗೆ ಪ್ರಾಬ್ಲಮ್ ಉಂಟು ತನ್ನಷ್ಟಕ್ಕೆ. ಮತ್ತು ಇವರು ಮಹಿಳೆಯರು ಪ್ರಾಬ್ಲಮ್ ತುಂಬ ಇಗ್ನೋರ್ ಮಾಡ್ತಾರೆ. ಫಸ್ಟ್ ಇಗ್ನೋರೆನ್ಸ್ ಜಾಸ್ತಿ, ಮತ್ತು ಸೆಕೆಂಡ್ ಥಿಂಗ್ ಇದು ಪೇಷಂಟ್ಗೆ ಹೇಳಲಿಕ್ಕೆ ಸಹ ಈ ಥರ ಪ್ರಾಬ್ಲಮ್ಗೆ ಸ್ವಲ್ಪ ಶೈ ಆಗ್ತದೆ. ಓಕೆ, ಎಲ್ಲರಿಗೆ ಹೇಳೋದಿಲ್ಲ, ಓಕೆ ಟಾಲರೇಟ್ ಮಾಡ್ತಾರೆ. ಸೊ ಇದು ಪ್ರೊಲ್ಯಾಪ್ಸ್ಗೆ ನಾನು ಹೇಳ್ತೇನೆ 4 stages ಆಗ್ತದೆ. ಒಂದು ಸ್ಟೇಜ್ದಲ್ಲಿ ಸ್ವಲ್ಪ ಕೆಳಗೆ ಬರ್ತದೆ, ಸೆಕೆಂಡ್ ಸ್ಟೇಜಲ್ಲಿ ಸಹ ಒಡೆಗೆ ಉಂಟು ಬಟ್ ಸ್ವಲ್ಪ ಕೆಳಗೆ, ಇನ್ನೂ ಸ್ವಲ್ಪ ಕೆಳಗೆ. Stage 3-4 ಫುಲ್ ಹೊರಗೆ ಬರ್ತದೆ, 3 ಸ್ವಲ್ಪ ಜಾಸ್ತಿ, ಫುಲ್ಲಲ್ಲಿ ಫುಲ್ ಕಂಪ್ಲೀಟ್ ಯೂಟ್ರಸ್ ಮತ್ತು ಹೊರಗೆ ಇಡ್ತೇವೆ. ಸೊ ಈ ಥರ ಪ್ರಾಬ್ಲಮ್ಗೆ ಎಂತ ಆಗ್ತದೆ, ಇದು ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್. ನೀವು ಫಸ್ಟ್ ಸ್ಟೇಜ್ದಲ್ಲಿ ಸೆಕೆಂಡ್ ಸ್ಟೇಜ್ದಲ್ಲಿ ಬರ್ತಾರೆ, ಆ್ಯಕ್ಚುಲಿ ಆಪ್ರೇಷನ್ದು ಅವಶ್ಯಕತೆ ತುಂಬ ಕಡಿಮೆ. ಎಕ್ಸಸೈಸ್ ಮಾಡಿ, ಈಗ ಯಂಗ್ ಏಜ್ ಆಗ್ತದೆ, ಇದು ಫಸ್ಟ್ ಸ್ಟೇಜಿಂದ 4th stage ಆಗಲಿಕ್ಕೆ ಅರೌಂಡ್ 10 years ಬೇಕು. ಸೊ ತುಂಬ ಟೈಮ್ ಉಂಟು ಎಕ್ಸಸೈಸ್ ಮಾಡಲಿಕ್ಕೆ, ಚೂರು ರಿಪೇರಿ ಮಾಡಲಿಕ್ಕೆ, ನ್ಯೂಟ್ರಿಷನ್ ಒಳ್ಳೆ ಮಾಡಿ ಇದು ಸರಿ ಮಾಡಲಿಕ್ಕೆ. ಬಟ್ ಪ್ರಾಬ್ಲಮ್ ಇಂಡಿಯಾದಲ್ಲಿ ಎಂಥ ಪೇಷಂಟ್ ಯಾವಾಗ ಬರ್ತಾರೆ, ಇದು ಫುಲ್ ಗರ್ಭಕೋಶ ಹೊರಗೆ ಇರ್ತದೆ ಮತ್ತು ಕಾಂಪ್ಲಿಕೇಶನ್ ಜೊತೆ. ನಾನು ಹೇಳಿದ್ದೇನೆ, ಇದು ಮೂತ್ರಕೋಶದಲ್ಲಿ ಫುಲ್ ಕಿಂಕ್ ಆಯಿತು, ಇದು ಮೂತ್ರ ಸ್ಟಾಪ್ ಆಯಿತು, ಆಮೇಲೆ ಬರ್ತಾರೆ. ಮತ್ತು ಕಿಡ್ನಿ ಫೇಲ್ ಆಯಿತು, ಈ ಟೈಮಿಗೆ ಬರ್ತಾರೆ. ಸೊ ಈ ಥರ ಪೇಷಂಟ್ ಬರ್ತಾರೆ, ನಮಗೆ ಇಂಥ ಸರ್ಜರಿ ಮಾಡಲಿಕ್ಕೆ ಇಂಥ ಚಾಯ್ಸ್ ಇಲ್ಲ. ಓಕೆ, ಬಟ್ ಯಾವಾಗ ಪೇಷಂಟ್ ತುಂಬ ನಮಗೆ ಫುಲ್ ಸೊಸೈಟಿಗೆ ತುಂಬ ಅವೇರ್ ಮಾಡಬೇಕು ಈ ಥರ ಪ್ರಾಬ್ಲಮ್ ಆಗ್ತಿದೆ 35-40 years ಇಗ್ನೋರ್ ಮಾಡಬೇಡ, ಹಾಸ್ಪಿಟಲ್ಗೆ ಹೋಗಿ. ನಾನು ಆಪ್ರೇಷನ್ ಮಾಡೋದಿಲ್ಲ ಜನಕ್ಕೆ, ಜಸ್ಟ್ ಪ್ರಿಕಾಷನ್ಸ್ ಹೇಳ್ತಾ ಇದ್ದೇನೆ, ಇಂಥ ಇಂಥ ಮಾಡಿ ಆಮೇಲೆ ಜಾಸ್ತಿ ಹೋಗು, ಪ್ರೋಗ್ರೆಷನ್ ಆಗೋದಿಲ್ಲ ಈ ಥರ ಮಾಡ್ತೇನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪೇಷಂಟ್ ಅವೇರ್ನೆಸ್. ಓಕೆ, ಮತ್ತೆ ಶೈ ಮಾಡಬೇಡ ಈ ಥರ, ಈ ಸಹ ಒಂದು ಥರ ಪ್ರಾಬ್ಲಮ್. ಹೌದು, ಓಕೆ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಬರುವ ಚಾನ್ಸಸ್ ಇದೆ ಅಂತ ಹೇಳ್ತೀರಾ ನೀವು? ಹೌದು,
ಹೌದು, ಆಕ್ಚುಲಿ ಸುಮಾರು ಜನ ನೋಡಿದ್ದೆ ನಾನು. ಆಸ್ ಮೇಡಮ್ ಟೋಲ್ಡ್ ಅಲ್ಲ, ಡಾಕ್ಟರ್ ದೀಕ್ಷಾ ಇಸ್ ಎಕ್ಸ್ಪ್ಲೇನ್ಡ್, ಅದು ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಸ್ಟೇಜಸ್ ಅದು ಹೇಳ್ದಾದ ಆ ತರ ಸುಮಾರು ಜನ ಬರೋದು, ಅಂದ್ರೆ ಡೆಲಿವರಿ ಸುಮಾರು ಸತಿ ಆಗಿರೋದು, ನಾಲ್ಕೈದು ಸತಿ ಆಗ ಕೂಡ ಬರ್ತಾರೆ. ಬಟ್ ಅದು ಕರೆಕ್ಟ್ ಟೈಮಲ್ಲಿ ನೋಡಿ ಎಕ್ಸಸೈಸ್ ಎಲ್ಲ ಕಲ್ಸ್ಕೊಟ್ಟ ಟೈಮಿಂದು ಸರಿ ಆಗ್ತದೆ. ಸೊ ನೋಡಿದೆ ಆ ಥರ ಎಂತ ಇಲ್ಲ, ಅಂದರೆ 10 ಜನ ಬರೋದು, ಅದರಲ್ಲಿ ಒಮ್ಮೆ ತಿಂಗಳಲ್ಲಿ ಒಮ್ಮೆ 2-3 ಪೇಷಂಟ್ ನೋಡ್ತೀವಿ. ಅದು 35 ಕೆಳಗಡೆ ಇದ್ದಾಗ 30 ಇಯರ್ಸ್ಗೆ ಕೂಡ ಬರ್ತಾರೆ ಪೇಷಂಟ್ ಹಾಗೆ. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬಂದಿದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ವೀಕ್ಷಕರಿಗೆ ಏನಾದರೂ ಸಮಸ್ಯೆ ಇದ್ದರೆ ನಿಮ್ಮನ್ನು ಹೇಗೆ ಸಂಪರ್ಕಿಸಬಹುದು ಅಂತ ನಮ್ಮ ವೀಕ್ಷಕರಿಗೆ ಹೇಳಿ ಡಾಕ್ಟರ್. ನಮ್ಮ ಆಲ್ವೇಸ್ ಅವೈಲೇಬಲ್, ನಮ್ಮ KMC ಅಲ್ಲಿ 9 to 5 ತುಂಬ ಆಲ್ವೇಸ್ ಅವೈಲೇಬಲ್. ಅಂದರೆ ನಿಮ್ಗೆ ಬರ್ಬೋದು, ನೋಡ್ಬೋದು ನಮಗೆ ನಮ್ಮ. ಬಟ್ ಈ ಥರ ಕಾಯಿಲೆಗಳಿಗೆ ನಾನು 2 to 5 ಮಂಗಳವಾರ ದಿನಾಗೆ ಸ್ಪೆಷಲಿ ನೋಡ್ತೀವಿ. ಅಂದರೆ ಯಾರಾದರೂ ಪೇಷಂಟ್ ನಿಮಗೆ ಗೊತ್ತಿರ್ಬೋದು, ಅಂದರೆ ನಿಮಗೆ ಜಾಣ್ಕಾರಿ ಇದೆ ಈ ಥರ ಆಗಲಿಕ್ಕೆ, ಜಾಣ್ಕಾರಿ ಇನ್ನೂ ತೊಗೊಳ್ಬೇಕಂತ, ಇನ್ನೂ ಡಿಟೇಲಲ್ಲಿ ಮಾತಾಡಬೇಕಂತ ಏನಾದರೂ ಡೌಟ್ ಇದೆಯಾ ಅಂದರೆ 2 to 5 ಅಂದರೆ 2 ಗಂಟೆಯಿಂದ 5 ಗಂಟೆ ತನಕ ಮಂಗಳವಾರ ಬರ್ಬೋದು. ಆಯಿತಾ? ಮತ್ತೆ ನಾನು ಈಗ ಇನ್ನೊಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದೇನೆ ಈ ವರ್ಷದಿಂದ ಜುಲೈ ಮಂತ್ಗೆ. ಫಸ್ಟ್ ನಾನಿದು ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ. ಈ ಪ್ರೋಗ್ರಾಮ್ದಲ್ಲಿ ಆ್ಯಕ್ಚುಲಿ 28th ಜುಲೈಗೆ ಸಂಡೆಗೆ ಇದು ಪ್ರೋಗ್ರಾಮ್ ಉಂಟು. ಇದು ವರ್ಕ್ಶಾಪ್ ಅಥವಾ ಕೋರ್ಸ್ ನಾನು ಹೇಳ್ತೇನೆ. ಈ ಪ್ರೋಗ್ರಾಮ್ದಲ್ಲಿ ನಾನು ಫಾರಿನ್ ಡಾಕ್ಟರ್ಗೆ ಕಾಲ್ ಮಾಡ್ತೇನೆ. ಈ ಟೈಮಿಗೆ ಒಂದು ಡಾಕ್ಟರ್ ಜರ್ಮನಿಯಿಂದ ಬರ್ತಾರೆ, ಮತ್ತು ನವೆಂಬರ್ ತಿಂಗಳಿಗೆ ಅಮೇರಿಕಾದಲ್ಲಿ ಬರ್ತಾರೆ. ಸೊ ಏನು ಟೆಕ್ನಿಕ್ ನಾನು ಇಲ್ಲಿ ಭಾರತ ವರ್ಷದಲ್ಲಿ ಸ್ಟಾರ್ಟ್ ಮಾಡಲಿಲ್ಲ, ಬಟ್ ನನಗೆ ಸ್ವಲ್ಪ ಪ್ರಾಡಕ್ಟ್ಸ್, ಸ್ವಲ್ಪ ಇಂಜೆಕ್ಷನ್ ಮತ್ತು ಬೇರೆ ಥರ ಟೇಪ್ ಉಂಟು, ನ್ಯೂ ಟೆಕ್ನಾಲಜಿ ಈಗ ಸ್ಟಾರ್ಟ್ ಮಾಡಲಿಲ್ಲ, ಒಳ್ಳೆ ಟೆಕ್ನಾಲಜಿ ಇದು ಸಹ ಸ್ಟಾರ್ಟ್ ಮಾಡ್ತೇನೆ ನಾನು. ಸೊ ಬೇರೆ ಎಕ್ಸ್ಪರ್ಟ್ ಡಾಕ್ಟರ್ ಫಾರನಿಂದ ಬಂದು ಸಹ ಮಾಡ್ತೀನಿ. ಸೊ 28th ಜುಲೈಗೆ ನಾನು ಆ್ಯಕ್ಚುಲಿ 8 ಪೇಷಂಟ್ ಈ ಥರ ಸ್ಪೆಷಲ್ ಪೇಷಂಟಿಗೆ ಸ್ಪೆಷಲ್ ಥರ ಟ್ರೀಟ್ಮೆಂಟ್ ನಾನು ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಈಗ ಲಿಸ್ಟ್ ಫುಲ್ ಆಯಿತು 28th ಜುಲೈದು. ಬಟ್ ನಿಮಗೆ ಈ ಥರ ಪ್ರಾಬ್ಲಮ್ ಇದ್ದರೆ ನನಗೆ ಸಂಪರ್ಕ ಮಾಡಿ, ನಾನು ನವೆಂಬರ್ ಒಟ್ಟಿಗೆ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಗರ್ಭಾಶಯದ ಕುಸಿತ ಸಂಪೂರ್ಣ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಇವತ್ತು ಗರ್ಭಾಶಯದ ಕುಸಿತ ಮಾಹಿತಿಯನ್ನು ಸಂಪೂರ್ಣ ನಿಮಗೆ ನೀಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ಅಲ್ಲಿಯವರೆಗೆ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.